ಸರ್ವೇಭ್ಯಃ. ವೈಶಾಖ ಮಾಸದ ಈ ಶುಕ್ಲಪಕ್ಷದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಹರಡಿದಂತಹ ಅನೇಕ ಮಹಾತ್ಮರ ದಿನಗಳಿವೆ. ಬಸವ ಜಯಂತಿಯಿಂದ ಆರಂಭವಾಗ್ತದೆ, ತದನಂತರ ಶಂಕರ ಜಯಂತಿ, ರಾಮಾನುಜ ಜಯಂತಿ, ಸದಾಶಿವ ಬ್ರಹ್ಮೇಂದ್ರರ ಸ್ಮರಣೆ ಮತ್ತು ಬುದ್ಧ ಪೂರ್ಣಿಮೆಯಲ್ಲಿ ಈ ಪಕ್ಷ ಕೊನೆಗೊಳ್ತದೆ. ಹಾಗಾಗಿ ಈ ಇಡೀ ಪಕ್ಷ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿದಂತಹ ಸಂತರನ್ನ ನೆನಪಿಸಿಕೊಳ್ಳುವಂತಹ ಮತ್ತು ಅವರಿಂದ ಪ್ರೇರಣೆಯನ್ನ ಪಡೆದುಕೊಳ್ಳುವಂತಹ ಪಕ್ಷವಾಗಿದೆ. ಹೀಗಾಗಿ ಈ ಪಕ್ಷವನ್ನ ಸಂಸ್ಕೃತ ಸಂಸ್ಕೃತಿ ಪಕ್ಷವಾಗಿ ವೇದ ವಿಜ್ಞಾನ ಶೋಧ ಸಂಸ್ಥಾನದಿಂದ ಆಚರಿಸ್ತಾ ಇದ್ದೇವೆ. ಈವರೆಗೆ ಬಸವ ಜಯಂತಿ, ಶಂಕರ ಜಯಂತಿ, ರಾಮಾನುಜ ಜಯಂತಿ ಮತ್ತು ಸದಾಶಿವ ಬ್ರಹ್ಮೇಂದ್ರರ ಸ್ಮರಣೆಯ ನಿಮಿತ್ತವಾಗಿ ಆಯಾ ವ್ಯಕ್ತಿಗಳ ಪರಿಚಯ ಮತ್ತು ಅವರ ಸಿದ್ಧಾಂತವನ್ನ ನಮಗೆ ಅನೇಕ ವಿದ್ವಾಂಸರು ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಬುದ್ಧ ಪೂರ್ಣಿಮೆಯ ಅಂಗವಾಗಿ, ಬುದ್ಧ ಪೂರ್ಣಿಮೆ ನಾಳಿದ್ದು 26ನೇ ತಾರೀಕಿದೆ, ತದಂಗವಾಗಿ ಇವತ್ತು ಭಗವಾನ್ ಬುದ್ಧರ ಜೀವನ ಮತ್ತು ಅವರ ಸಂದೇಶವನ್ನ ನಮಗೆ ತಿಳಿಸಿಕೊಡುವವರು ಇದ್ದಾರೆ, ಶ್ರೀ ಆನಂದ ಭಿಕ್ಷು ಅವರು. ಅವರ ಹೆಚ್ಚಿನ ಪರಿಚಯವನ್ನ ವೇದ ವಿಜ್ಞಾನ ಶೋಧ ಸಂಸ್ಥಾನದ ನಿರ್ದೇಶಕರಾದಂತಹ ಡಾಕ್ಟರ್ ಮಹಾಬಲೇಶ್ವರ ಭಟ್ ಅವರು ಮಾಡಿಕೊಡ್ತಾರೆ. ನಮಸ್ಕಾರವೇಭ್ಯ. ವೈಶಾಖ ಶುಕ್ಲಪಕ್ಷ ಅನೇಕ ಮಹಾತ್ಮರುಗಳ ಪುಣ್ಯ ಸ್ಮರಣೆ ಮಾಡಿಕೊಳ್ಳುವಂತಹ ಪಕ್ಷ. ಈ ಹಿನ್ನೆಲೆಯಲ್ಲಿ ವೇದವಿಜ್ಞಾನ ಶೋಧ ಸಂಸ್ಥಾನದ ಅಡಿಯಲ್ಲಿ ಈ ಪಕ್ಷ ಪೂರ್ಣ ಮಹಾತ್ಮರುಗಳ ಸ್ಮರಣೆಯನ್ನ ಮಾಡಿ ಅವರ ಜೀವನದಿಂದ, ಅವರ ಜೀವನ ಸಂದೇಶದಿಂದ ನಾವು ಪ್ರೇರಣೆ ಪಡೆದುಕೊಳ್ಬೇಕು ಅನ್ನುವ ಉದ್ದೇಶವನ್ನಿಟ್ಟುಕೊಂಡು ಸಂಸ್ಕೃತ ಸಂಸ್ಕೃತಿ ಪಕ್ಷ ಅಂತ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಭಗವಾನ್ ಬುದ್ಧರ ಸ್ಮರಣೆ ಮಾಡಿಕೊಳ್ಳುವಂತಹ, ಅವರ ಜೀವನ ಸಂದೇಶದಿಂದ ಪ್ರೇರಣೆ ಪಡೆದುಕೊಳ್ಳುವಂತಹ ಸುಸಂದರ್ಭ ನಮಗೆಲ್ಲರಿಗೂ ಒದಗಿ ಬಂದಿದೆ. ಇವತ್ತು ಭಗವಾನ್ ಬುದ್ಧರ ಪರಿಚಯನ ಮಾಡಿಕೊಳ್ಳುವಂಥವರು ಆಚಾರ್ಯ ಆನಂದ ಭಿಕ್ಷು ಅವರು. ಇವರು ಮಹಾಬೋಧಿ ಸೊಸೈಟಿಯ ಜನರಲ್ ಸೆಕ್ರೆಟರಿಯಾಗಿ ಅನೇಕ ವರ್ಷಗಳಿಂದ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಆಚಾರ್ಯ ಬುದ್ಧರಕ್ಕಿತ ಇವರ ಹತ್ರ ದೀಕ್ಷೆಯನ್ನ ಪಡೆದು ಅವರ ಹತ್ರವೇ ಅಧ್ಯಯನವನ್ನು ಮಾಡಿ ಅಧ್ಯಾತ್ಮ ಸಾಧನೆಯನ್ನು ಕೂಡ ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇರುವಂತಹ ಮಹಾತ್ಮರುಗಳು ಇವತ್ತು ನಮಗೆ ಸಿಕ್ಕಿರುವಂತಹದ್ದು ನಮ್ಮೆಲ್ಲರ ಸೌಭಾಗ್ಯ. ಅವರು ನಿತ್ಯ ಪಾಠಕರು, ಪಾಲಿ ಮತ್ತು ಬೌದ್ಧ ಧರ್ಮದ ಪ್ರಮೇಯ ಭಾಗಗಳನ್ನ, ಸಂದೇಶಗಳನ್ನ ವಿದ್ಯಾರ್ಥಿಗಳಿಗೆ ನಿತ್ಯ ಪಾಠ ಮಾಡುವಂಥವರು. ಹಾಗಾಗಿ ಆ ಸಾಧನೆ ಮತ್ತು ಅದರ ವಿಷಯ ತಜ್ಞತೆ ಎರಡೂ ಕೂಡ ಇರುವಂಥವರು ಇವತ್ತು ನಮ್ಮೊಟ್ಟಿದ್ದಾರೆ. ಅನೇಕ ಗ್ರಂಥಗಳನ್ನ ಅನುವಾದ ಮಾಡಿದ್ದಾರೆ, ಪಾಲಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಉತ್ತಮ ವಾಗ್ಮಿಗಳು, ಅನೇಕ ಉಪನ್ಯಾಸಗಳನ್ನ ನೀಡಿದಂಥವರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ವೇದವಿಜ್ಞಾನ ಗುರುಕುಲ ಮತ್ತು ವೇದವಿಜ್ಞಾನ ಶೋಧ ಸಂಸ್ಥಾನ, ಈ ಎರಡು ಸಂಸ್ಥೆಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ಇವತ್ತು ನಮ್ಮ ಜೊತೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ರಾಮಚಂದ್ರ ಭಟ್ ಕೋಟೆಮನೆಯವರು, ಪ್ರೊಫೆಸರ್ ರಾಮಚಂದ್ರ ಭಟ್ ಕೋಟೆಮನೆಯವರಿದ್ದಾರೆ. ಅದೇ ರೀತಿ ಅನೇಕ ಜಿಜ್ಞಾಸುಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ, ಅದೇ ರೀತಿ ಅವರೆಲ್ಲರ ಪರವಾಗಿ ಆಚಾರ್ಯ ಆನಂದ ಭಿಕ್ಷು ಅವರಿಗೆ ಪ್ರಣಾಮಗಳನ್ನು ಕೂಡ ಹೇಳ್ತಾ
ಇವತ್ತು ವಿಶೇಷ ಅಂತಂದ್ರೆ ಕೆಲವು ಪರಂಪರೆಯಲ್ಲಿ ಇವತ್ತು ವ್ಯಾಸ ಜಯಂತಿಯನ್ನ ಕೂಡ ಆಚರಣೆ ಮಾಡ್ತಾರೆ ನಾವು ಪಂಚಾಂಗದಲ್ಲಿ ಇವತ್ತು ನೋಡಿದ್ವಿ ಆಮೇಲೆ ಗೊತ್ತಾಯ್ತು ಹಾಗಾಗಿ ಇವತ್ತು ಕೆಲವು ಕಡೆ ಕೆಲವು ಪರಂಪರೆಯಲ್ಲಿ ಆಷಾಢ ಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮೆ ಅಂತ ಗುರು ಪೂರ್ಣಿಮೆ ಅಂತ ಆಚರಣೆ ಮಾಡಿದ್ರೆ ಕೆಲವು ಕಡೆ ಇವತ್ತು ಅದನ್ನ ಆಚರಣೆ ಮಾಡುವಂತಹ ಕ್ರಮ ಇದೆ ಹಾಗಾಗಿ ವ್ಯಾಸರನ್ನು ಕೂಡ ನಾವು ಸ್ಮರಣೆ ಮಾಡಿಕೊಳ್ಳಬೇಕಾದಂತಹ ದಿನ ಶ್ರೋತೃವೃಂದದ ಪರವಾಗಿ ಮತ್ತೊಮ್ಮೆ ಆನಂದ ಬಿಕ್ಕು ಅವರಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ತಾವು ಅವಧಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ. ತಸ್ಸ ಭಗವತು ಅರಹತು ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಸರಣಂ ಗಚ್ಚಾಮಿ ಧಮ್ಮಂ ಸರಣಂ ಗಚ್ಚಾಮಿ ಸಂಘಂ ಸರಣಂ ಗಚ್ಚಾಮಿ. ಭಗವಾನ್ ಬುದ್ಧರಿಗೆ ವಂದಿಸುತ್ತ ಎಲ್ಲ ಜೀವನ ಮುಕ್ತ ಅರ್ಹಂತರಿಗೆ ವಂದಿಸುತ್ತ ನಮ್ಮ ಪೂಜ್ಯ ಗುರುಗಳಾದ ಆಚಾರ್ಯ ಬುದ್ಧರ ಕಿತವರಿಗೆ ನಮನಗಳನ್ನು ಸಲ್ಲಿಸುತ್ತ ಇವತ್ತಿನ ಈ ವೇದ ವಿಜ್ಞಾನ ಶೋಧ ಸಂಸ್ಥಾನದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಮಚಂದ್ರ ಭಟ್ ಅವರು, ಮಹಾಬಲೇಶ್ವರ ಅವರು, ತಿಲಕ್ ಅವರು, ತಾವೆಲ್ಲ ಈ ಒಂದು ಸುಂದರವಾದ ವೈಶಾಖ ಮಾಸದ ಸಮಯದಲ್ಲಿ ತಮ್ಮೊಂದಿಗೆ ಇರ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಈ ವೈಶಾಖ ಪೂರ್ಣಿಮೆ ನಾಳೆ ನಾಡಿದ್ದಿದೆ, ಈ ಸಂದರ್ಭದಲ್ಲಿ ನಾವೆಲ್ಲ ಭಗವಾನ್ ಬುದ್ಧರನ್ನ ನೆನೆಸ್ಕೊಳ್ಳೋಣ. ಭಗವಾನ್ ಬುದ್ಧರು 623 ಕ್ರಿಸ್ತಪೂರ್ವ 623 ಅದರಲ್ಲಿ ನಮ್ಮ ಭಾರತದ ಉತ್ತರ ಭಾರತದಲ್ಲಿ ಲುಂಬಿನಿ ವನದಲ್ಲಿ ಹುಟ್ಟಿದ್ರು. ಈ ವೈಶಾಖ ಪೂರ್ಣಿಮೆ ದಿವಸ ರಾಜಕುಮಾರನಾಗಿ ಹುಟ್ಟಿದ್ರು, ನಂತರ ರಾಜ ವೈಭವದಲ್ಲಿ ಬೆಳೆದ್ರು. ಏನೆಲ್ಲ ಆಗಿನ ಕಾಲದಲ್ಲಿ ಇರ್ಬೇಕಾಗಿತ್ತು ಎಲ್ಲ ಇದ್ರೂ ಕೂಡ ಮನಸ್ಸಿನಲ್ಲಿ ಸತ್ಯವನ್ನ, ಜೀವನದ ಅರ್ಥವನ್ನ ಮತ್ತು ಜೀವನದ ದುಃಖವನ್ನ ಹೇಗೆ ನಿವಾರಣೆ ಮಾಡಿ ಸುಖ ಪಡಿಬೇಕು ಅಂತಕ್ಕಂತ ಒಂದೇ ಒಂದು ಕಾರಣದಿಂದ ಎಲ್ಲವನ್ನ ತ್ಯಾಗ ಮಾಡ್ತಾರೆ 29ನೇ ವಯಸ್ಸಿಗೆ. 6 ವರ್ಷ ಸತತ ಪ್ರಯತ್ನ ಮಾಡಿ ತಪಸ್ಸು ಮಾಡಿ ಬುದ್ಧಗಯೆಯಲ್ಲಿ, ಈಗ ಬಿಹಾರ್ ರಾಜ್ಯದಲ್ಲಿ ಬರುತ್ತೆ ಬುದ್ಧಗಯೆ, ಬುದ್ಧಗಯೆಯಲ್ಲಿ ಬೋಧಿ ವೃಕ್ಷದ ಕೆಳಗಡೆ ಇದೇ ವೈಶಾಖ ಪೂರ್ಣಿಮೆಯ ದಿವಸ ಬುದ್ಧರಾಗ್ತಾರೆ. ಬುದ್ಧರಾಗುವವರೆಗೂ ಅವರಿಗೆ ನಾವು ಬೋಧಿಸತ್ವ ಅಂತ ಹೇಳಿ ಕರಿತೀವಿ. ಬೋಧಿಸತ್ವ ಅಂತಂದ್ರೆ ಬೋಧಿಯನ್ನ ಅರಸಿಕೊಂಡು ಹೋಗುವ ವ್ಯಕ್ತಿ ಅಥವಾ ಜೀವಿ ಸತ್ವ. ನಂತರ 45 ವರ್ಷಗಳ ಕಾಲ ಒಂದು ಯಾವುದೇ ಒಂದು ಪ್ರಯತ್ನವನ್ನು ವೇಸ್ಟ್ ಮಾಡದೆ 45 ವರ್ಷಗಳ ಕಾಲ ತುಂಬಾ ಕಷ್ಟಪಟ್ಟು ಕರುಣೆಯಿಂದ ಧರ್ಮೋಪದೇಶ ಮಾಡ್ತಾ ಇಡೀ ಉತ್ತರ ಭಾರತವನ್ನ ಸುತ್ತಾಡ್ತಾರೆ. ವಿಶೇಷ ಅಂತಂದ್ರೆ ಒಂದು ದಿನಕ್ಕೆ 2-2 ತಾಸು ಮಲಗ್ತಾ ಇದ್ರು. ಮಲಗೋದು ಅಂತಂದ್ರೆ ಅದು ಅಂತ ಇಂತ ಮಲಗೋದಲ್ಲ, ಜಾಗೃತ ಇದರಲ್ಲಿ ರೆಸ್ಟ್ ತಗೊಳ್ತಾ ಇದ್ರು. ಅದನ್ನ ಬಿಟ್ರೆ ಉಳಿದ ಎಲ್ಲಾ ಸಮಯವನ್ನ ಕರುಣೆಯಿಂದ ಜನರ ಒಳಿತಿಗೋಸ್ಕರ ಮುಡುಪಾಗಿಟ್ಟಿದ್ರು. 45 ವರ್ಷಗಳ ಸತತ ಧರ್ಮ ಪ್ರಚಾರದ ನಂತರ ಇದೇ ವೈಶಾಖ ಪೂರ್ಣಿಮೆ ದಿವಸ ಕುಶಿನಗರದಲ್ಲಿ, ಈಗ ಆ ಕುಶಿನಗರ ಉತ್ತರ ಪ್ರದೇಶದಲ್ಲಿ ಗೋರಖ್ಪುರ್ ಇದೆ ಅಲ್ಲ ಅದ್ರ ಪಕ್ಕದಲ್ಲೇ ಇದೆ, ಕುಶಿನಾರ ಅಥವಾ ಕುಶಿನಗರ ಅಂತ ಹೇಳ್ತಾರೆ. ಕುಶಿನಗರದಲ್ಲಿ ಮಹಾಪರಿನಿರ್ವಾಣ ಹೊಂದಿದ್ರು. ಸೊ ಈ 3 ಘಟನೆಗಳು, ಹುಟ್ಟಿದ್ದು, ಜ್ಞಾನೋದಯ ಪಡೆದಿದ್ದು ಮತ್ತು ಮಹಾಪರಿನಿರ್ವಾಣ ಹೊಂದಿದ್ದು ಈ ವೈಶಾಖ ಪೂರ್ಣಿಮೆ ದಿನ ಆಗಿರೋದ್ರಿಂದ ಇದು ನಮ್ಮೆಲ್ಲರಿಗೂ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಭಗವಾನ್ ಬುದ್ಧರ ಉದಯ
ಅದೊಂದು ಲೋಕ ಲೋಕದ ಕಲ್ಯಾಣಕ್ಕೋಸ್ಕರ ಭಗವಾನ್ ಬುದ್ಧರು ಅವಾಗವಾಗ ಸುಮ್ ಸುಮ್ನೆ ಹುಟ್ಟಿ ಬರಲ್ಲ ನಾವು 10 ಪಾರಮಿತ ಅಂತ ಹೇಳ್ತೀವಿ ಆ ಒಳ್ಳೆ ಗುಣಗಳನ್ನ ಅನೇಕ ಜನ್ಮಗಳಲ್ಲಿ ಎಣಿಸಲಾರದಷ್ಟು ಜನ್ಮಗಳಲ್ಲಿ ಅವುಗಳನ್ನ ಪರಿಪೂರ್ಣಗೊಳಿಸ್ತಾರೆ ಬೋಧಿಸತ್ವರಾಗಿ ಈ ಜಾತಕ ಕಥೆಗಳು ಅಂತ ನೀವು ಕೇಳಿರಬಹುದು ಜಾತಕ ಕಥೆಗಳಲ್ಲಿ 550 ಜನ್ಮಗಳ ಬಗ್ಗೆ ಇದೆ ಆದರೆ ಇನ್ನು ಎಣಿಸಲಾರದಷ್ಟು ಜನ್ಮಗಳಷ್ಟು ಆ ಎಲ್ಲ ಪಾರಮಿತೆಗಳನ್ನ ಪರಿಪೂರ್ಣಗೊಳಿಸಿ ಅದರ ಉತ್ತುಂಗ ಸ್ಥಿತಿಯನ್ನ ಮುಟ್ಟಿದ್ದು ಬುದ್ಧತ್ವ ಬುದ್ಧ ಅಂತಂದ್ರೆ ಅದೊಂದು ಸ್ಥಿತಿಯ ಹಂತದ ಹೆಸರು ಅದು ವೈಯಕ್ತಿಕ ಹೆಸರಲ್ಲ ಗೌತಮ ಸಿದ್ಧಾರ್ಥ ಗೌತಮ ಅವ್ರ ವೈಯಕ್ತಿಕ ಹೆಸರು ಅವರು ಮುಟ್ಟಿ ಆ ಗಳಿಸಿರುವ ಒಂದು ಸ್ಥಿತಿ ಬುದ್ಧತ್ವದ ಸ್ಥಿತಿ ಅವರಿಗೆ ಬುದ್ಧ ಅಂತ ಕರೆಸಿಕೊ ನಾಮಕರಣ ಆಯ್ತು ಸೊ ಇಂಥ ಭಗವಾನ್ ಬುದ್ಧರ ಒಂದು ಧರ್ಮೋಪದೇಶ ಏನಿದೆ ಅದು ಒಂದೇ ಒಂದು ಪ್ರಾಮುಖ್ಯವಾಗಿ ಒಂದು ಅಂಶವನ್ನ ಒಳಗೊಂಡಿದೆ ಅದೇನು ಅಂತಂದ್ರೆ ದುಃಖ ಮತ್ತು ದುಃಖದಿಂದ ಮುಕ್ತಿ ಈಗ ಒಬ್ಬ ವ್ಯಕ್ತಿ ಯಾಕೆ ದುಃಖದಲ್ಲಿ ಇರ್ತಾನೆ ಯಾಕೆ ಆ ದುಃಖ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅದ್ರ ಬಗ್ಗೆ ತುಂಬಾ ಡಿಟೇಲ್ ಆಗಿ ವಿಶ್ಲೇಷಣೆ ಮಾಡಿ ಭಗವಾನ್ ಬುದ್ಧರು ಹೇಳ್ತಾರೆ ಈ ನಮಗೆ ಜಾತಿಪಿ ದುಃಖ ಅಂದ್ರೆ ಹುಟ್ಟು ವ್ಯಾಧಿ ಜರಾಪಿ ದುಃಖ ಮರಣಂಪಿ ದುಃಖ ಅಂತ ಈ ಪ್ರತಿನಿತ್ಯದ ಜೀವನದಲ್ಲಿ ಬರುವ ದುಃಖಗಳು ನಂತರ ಸೂಕ್ಷ್ಮವಾದ ಸ್ಥಿತಿಯಲ್ಲಿ ನಾವು ಏನ್ ಇಚ್ಛೆ ಪಡ್ತೀವಿ ಅದು ಸಿಗಲ್ಲ ಅದು ಆ ದುಃಖ ಇನ್ನೂ ಸೂಕ್ಷ್ಮವಾದ ಸ್ಥಿತಿಯಲ್ಲಿ ಈ ನಾಮ ರೂಪ ನಾಮ ಅಂದ್ರೆ ಮನಸ್ಸು ಮತ್ತು ರೂಪ ಅಂತಂದ್ರೆ ಶರೀರ ಈ ನಾಮ ರೂಪಗಳ ಮೇಲೆ ಉಪಾದಾನ ಅಂದ್ರೆ ಅಂಟಿಕೊಳ್ಳುವುದರಿಂದ ಹೇಗೆ ದುಃಖ ಬರುತ್ತೆ ಅಂತ ಎಲ್ಲ ಹಂತ ಹಂತವಾಗಿ ಹೇಳ್ತಾ ಹೋಗ್ತಾರೆ ಅದರ ಕಾರಣ ಏನು ಅಂತ ಹೇಳ್ತಾರೆ ದುಃಖ ಮೊದಲನೇ ಸತ್ಯ ದುಃಖದ ಕಾರಣ ಎರಡನೇ ಸತ್ಯ ದುಃಖದ ಅಂತ್ಯ ಮೂರನೆಯ ಸತ್ಯ ಮತ್ತು ದುಃಖದ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಮಾರ್ಗ ನಾಲ್ಕನೆಯ ಸತ್ಯ ಈ ನಾಲ್ಕು ಆರ್ಯ ಸತ್ಯಗಳನ್ನ ಭಗವಾನ್ ಬುದ್ಧರು ಬೋಧಿಸಿದ್ರು ಸೊ ಬೌದ್ಧ ಸಂಸ್ಕೃತಿ ಅಥವಾ ಇವತ್ತಿನ ಇದು ಸಂಸ್ಕೃತ ಮತ್ತು ಸಂಸ್ಕೃತಿ ಅಂತಕ್ಕಂತ ಒಂದು ಸುಂದರವಾದ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಭಗವಾನ್ ಬುದ್ಧರು ಪಾಳಿ ಭಾಷೆಯಲ್ಲಿ ಉಪದೇಶ ಮಾಡಿದ್ರು ಆಗಿನ ಕಾಲದಲ್ಲಿ ಈಗ ನಾವು ಯಾವುದನ್ನ ಸಂಸ್ಕೃತ ಅಂತ ಹೇಳ್ತೀವಿ ಅವಾಗ ಇನ್ನೂ ಕ್ಲಾಸಿಕಲ್ ಸಂಸ್ಕೃತ ಫಾರ್ಮ್ ಆಗಿರಲಿಲ್ಲ ಅದನ್ನ ಛಂದಸ್ಸು ಅಂತ ಹೇಳ್ತಾ ಇದ್ರು ಈ ವೇದಗಳ ಭಾಷೆ ಸಂಸ್ಕೃತ ಅದನ್ನ ಛಂದಸ್ಸು ಅಂತ ಹೇಳ್ತಾ ಇದ್ರು ಆಗಿನ ಕಾಲದಲ್ಲಿ ಕೂಡ ಎಲ್ಲ ಸಾಮಾನ್ಯ ಜನರಿಗೆ ಅದು ಅಷ್ಟು ಪರಿಚಯ ಇಲ್ಲದೆ ಇರೋದ್ರಿಂದ ಭಗವಾನ್ ಬುದ್ಧರು ಪಾಳಿ ಭಾಷೆಯನ್ನ ಆಯ್ಕೆ ಮಾಡಿಕೊಂಡ್ರು ಪಾಳಿ ಭಾಷೆ ಮಗಧದ ಒಂದು ಪ್ರಾಕೃತಿಕ ಭಾಷೆ ಪ್ರಾಕೃತ ಅಂತ ಏನ್ ಹೇಳ್ತಾರಲ್ಲ ಅದು ಸಂಸ್ಕೃತ ಪಾಳಿ ಮತ್ತು ಪ್ರಾಕೃತ ಈ ಜೈನ ಸಾಹಿತ್ಯ ಇರ್ತಕ್ಕಂತ ಭಾಷೆ ಈ ಮೂರು ನಮ್ಮ ಭಾರತದ ಅತಿ ಪುರಾತನ ಭಾಷೆಗಳು ಇದ್ದಿಗೂ ಅಷ್ಟೇ ಒಂದು ಶಕ್ತಿಯಿಂದ ಮತ್ತು ಉಳಿದುಕೊಂಡು ಬಂದಿರ್ತಕ್ಕಂಥವು ಇವತ್ತಿಗೂ ನಾವು ಅವುಗಳನ್ನ ಅಭ್ಯಾಸ ಮಾಡಿ ಅವುಗಳಿಂದ ಅನೇಕ ಜ್ಞಾನಗಳನ್ನ ಪಡೆಯೋದಿಕ್ಕೆ ಸಾಧ್ಯ ಇದೆ ಭಗವಾನ್ ಬುದ್ಧರ ಒಂದೇ ಒಂದು ಉದ್ದೇಶ ಇತ್ತು ಸಾಮಾನ್ಯ ಮನುಷ್ಯನಿಗೂ ನನ್ನ ಸಂದೇಶ ತಲುಪಲಿ ಮತ್ತೆ ಇನ್ನ ಬೇರೆ ಯಾವುದೇ ಇರಲಿಲ್ಲ ನಂತರ ಈ ಭಗವಾನ್ ಬುದ್ಧರ ಈ ಉಪದೇಶದ ನಂತರ ಅದು ಸಂಸ್ಕೃತದಲ್ಲಿ ಅನೇಕ ರೀತಿಯಿಂದ ಹೇಳಲಾಯಿತು ಈ ಒಂದು ವಿಶಾಲವಾದ ಸಂಸ್ಕೃತದ ಒಂದು ಸಾಹಿತ್ಯವನ್ನು ನೋಡಿದ್ರೆ ಈ ಹಿಂದೂ ಸಾಹಿತ್ಯವನ್ನ ಬಿಟ್ರೆ ನೆಕ್ಸ್ಟ್ ಬೌದ್ಧ ಸಾಹಿತ್ಯವೇ ಅಂತ ಹೇಳ್ಬೋದು ಒಂದಲ್ಲ ಎರಡಲ್ಲ ಈ ತ್ರಿಪಿಟಕಗಳನ್ನು ಕೂಡ ಎಲ್ಲಾ ಸಂಸ್ಕೃತದಲ್ಲಿ ಬಂದವು ವಿಶೇಷವಾಗಿ ಕುಶಾಣರ ಕಾಲದಲ್ಲಿ ಈ
ಸಂಸ್ಕೃತದಲ್ಲಿ ಆಗಮ ಈ ತ್ರಿಪಿಟಕಗಳನ್ನ ಆಗಮ ದೀರ್ಘ ಆಗಮ ಮಧ್ಯಮ ಆಗಮ ಅಂತ ಆ ರೀತಿಯೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಬರೋದಕ್ಕೆ ಪ್ರಾರಂಭ ಆಯಿತು. ಆಗಿನಿಂದ ಹಿಡಿದು 12ನೇ ಶತಮಾನದವರೆಗೂ ಸುಮಾರು 1200-300 ವರ್ಷಗಳ ಕಾಲ ಬೌದ್ಧ ಸಾಹಿತ್ಯ ಸಂಸ್ಕೃತದಲ್ಲಿ ತುಂಬ ಬೆಳಗ್ತು. ಈ ನಾಳಂದ ವಿಶ್ವವಿದ್ಯಾಲಯ ಯಾವಾಗ ಅಟ್ಯಾಕ್ ಮಾಡಿ ಈ ಮೊಘಲರು ಅಟ್ಯಾಕ್ ಮಾಡಿ ಅದನ್ನ ನಾಶ ಮಾಡಿ ಇದನ್ನ ಸುಟ್ಟಾಕ್ಬಿಟ್ರು. 6 ತಿಂಗಳು ಸುಟ್ಟಿದೆ ಅಂತಂದ್ರೆ ನೀವು ಇದನ್ ಮಾಡಿ ಅಷ್ಟೊತ್ತಿಗೆ ಸಂಸ್ಕೃತದ ಒಂದು ದೊಡ್ಡ ಸಮುದ್ರದ ಹಾಗೆ ರಾಶಿಯಂತೆ ಇತ್ತು. ನಾವು ತುಂಬಾ ಕಳ್ಕೊಂಡ್ಬಿಟ್ಟಿದ್ದೀವಿ ಆ ಒಂದು ಸಮಯದಲ್ಲಿ. ಅದು ಕೇವಲ ಈ ಬೌದ್ಧ ಧರ್ಮದ ಒಂದು ಇದು ವಿನಾಶ ಅಂತ ಅಷ್ಟೇ ಅಲ್ಲ, ಅನೇಕ ಜ್ಞಾನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಭೂಗೋಳ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಒಂದು ಮಹಾ ದೊಡ್ಡ ಒಂದು ಭಂಡಾರವೇ ನಾವು ಭಾರತದಲ್ಲಿ ಕಳ್ಕೊಂಡಿದ್ದೀವಿ. ಆದರೂ ಅನೇಕ ಕಡೆ ಸ್ವಲ್ಪ ಸ್ವಲ್ಪ ಪ್ರಿಸರ್ವ್ ಮಾಡಿರೋದ್ರಿಂದ ನಮಗಿವತ್ತು ಬೌದ್ಧ ಸಂಸ್ಕೃತ ಸಾಹಿತ್ಯ ಆಗಲಿ ಮತ್ತು ಹಿಂದೂ ಸಂಸ್ಕೃತ ಸಾಹಿತ್ಯ ಆಗಲಿ ಮತ್ತು ಇತರ ಸಂಸ್ಕೃತ ಸಾಹಿತ್ಯಗಳಾಗಲಿ ಲಭ್ಯ ಇವೆ. ಈ ಪಾಳಿ ಭಾಷೆ ಮತ್ತು ಸಂಸ್ಕೃತ ಭಾಷೆ ಅವುಗಳನ್ನ ನಾವು ಪಾಳಿ ಕಲಿತ್ಕೊಂಡ್ರೆ ಸಂಸ್ಕೃತ ಕಲಿತ್ಕೊಂಡ್ರೆ ಪಾಳಿ ಕಲಿಯೋದು ಅತಿ ಸುಲಭ. ನಮ್ಮ ಗುರುಗಳು ಆಚಾರ್ಯ ಬುದ್ಧರಾಕಿತರವರು ಸಂಸ್ಕೃತ ಪಂಡಿತರಾಗಿದ್ರು. ಅವ್ರು ಹೇಳಿದ್ರು 1.5 ತಿಂಗಳಲ್ಲಿ ನಾನು ಪಾಳಿ ಕಲ್ತು ಬಿಟ್ನಪ್ಪ ಅಂತ. ಯಾಕೆಂತಂದ್ರೆ ಆ ಗ್ರಾಮರ್ ಏನಿದೆ ಅದು ಆಲ್ಮೋಸ್ಟ್ ಸಿಮಿಲರ್ ಆಗಿರ್ತಕ್ಕಂಥ. ಸೊ ಇಂಥ ಒಂದು ಸಂಸ್ಕೃತ ಪಾಳಿ ಭಾಷೆ ಇಂದ ಬಂದಿರತಕ್ಕಂಥ ಬೌದ್ಧ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿ ನಮಗೆ ಒಂದು ದೊಡ್ಡ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು. ಭಾರತದ ಇವತ್ತಿಗೂ ಭಾರತದ ಯಾವುದನ್ನ ನಾವು ಭಾರತದ ಒಂದು ವಿಚಾರ ಭಾರತದ ಒಂದು ಜ್ಞಾನದ ಸಂಪತ್ತು ಅಂತ ಅನ್ಕೊಳ್ಳಿ, ಅದಕ್ಕೆಲ್ಲ ಎಲ್ಲದರಲ್ಲಿಯೂ ಈ ಭಗವಾನ್ ಬುದ್ಧರ ಒಂದು ಅಂಶ ಹರಿತಾ ಇದೆ. ಅದು ಅನೇಕ ಹಿಂದೂ ಧರ್ಮದ ಇದರಲ್ಲಿ ಆಗ್ಲಿ ಜೈನರಲ್ಲೇ ಆಗ್ಲಿ ಬೇರೆ ಬೇರೆ ಭಾರತದ ಎಲ್ಲ ಸಂಸ್ಕೃತದ ಮೇಲೆ ಅದರ ಪ್ರಭಾವ ತುಂಬಾ ಇದೆ. ಮತ್ತು ಎಲ್ಲ ರೀತಿ ಜನ ಭಗವಾನ್ ಬುದ್ಧರು ಈ ಫಿಲಾಸಫಿಕಲಿ ಕೆಲವೊಂದು ಇವುಗಳನ್ನ ಬೇರೆ ಬೇರೆ ಆಗಿರ್ಬೋದು. ಭಾರತದಲ್ಲಿ ಎಂದು ಒಂದೇ ತತ್ವವನ್ನ ಪ್ರತಿಪಾದನೆ ಮಾಡಿ ಇದೇ ಸರಿ ಅಂತ ಯಾರು ಇದನ್ ಮಾಡಲಿಲ್ಲ. ಅನೇಕ ತತ್ವಗಳು ಅನೇಕ ವಿಚಾರ ಮಂಡನೆಗಳು ನಡ್ಕೊಂಡು ಬಂದಿವೆ. ಇವುಗಳನ್ನ ನಾವು ಒಂದು ಧರ್ಮ ಅಂತ ಹೇಳಿ ಅವುಗಳನ್ನ ವಿಂಗಡಣೆ ಮಾಡಿ ಹೇಳುವುದು ಕಷ್ಟ. ಈ ಭಗವಾನ್ ಬುದ್ಧರು ಪ್ರಮುಖವಾಗಿ ದುಃಖ ಮತ್ತು ಸುಖದ ಬಗ್ಗೆ ಹೇಳಿರೋದ್ರಿಂದ ಜೀವನಕ್ಕೆ ಬೇಕಾಗಿರುವ ವಿಷಯಗಳೇ ಹೆಚ್ಚಾಗಿ ಹೇಳಿದ್ದಾರೆ. ಆದ್ದರಿಂದ ಈ ಬೌದ್ಧ ಸಂಸ್ಕೃತಿ ಏನು ಹುಟ್ಟಿಕೊಳ್ತಲ್ಲ, ಈ ಬೌದ್ಧ ಸಂಸ್ಕೃತಿ ಹುಟ್ಟಿಕೊಂಡಿದ್ದು ಈ ಒಂದು 4 ಆರ್ಯ ಸತ್ಯಗಳ ಒಂದು ಅಡಿಪಾಯದ ಮೇಲೆ. ಮನಸ್ಸು ಎಲ್ಲಕ್ಕಿಂತ ದೊಡ್ಡದು, ಆದ್ದರಿಂದ ಮನಸ್ಸನ್ನು ಶುದ್ಧ ಮಾಡುವ ಏನೆಲ್ಲ ಬೇಕೋ ಅದ್ರ ಸುತ್ತಮುತ್ತ ಜೀವನ ಪದ್ಧತಿ ಬೆಳಕೊಂಡು ಬಂದಿದೆ. ಮನಸ್ಸನ್ನ ಶುದ್ಧ ಮಾಡಿ ಮನೋಪುಬ್ಬಂಗಮ ಧಮ್ಮ ಮನೋ ಶ್ರೇಷ್ಠ ಮನೋಮಯ, ಮನಸ್ಸೇ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಭಗವಂತ ಹೇಳಿದ್ರು. ಕೆಟ್ಟ ಮನಸ್ಸಿನಿಂದ ಒಂದ್ ವೇಳೆ ಯಾರಾದ್ರೂ ಮಾತಾಡಿದ್ರೆ ಕಾಯಕರ್ಮ ವಚಿಕರ್ಮ ಇವುಗಳನ್ನ ಮಾಡಿದ್ರೆ ದುಃಖವು ಅವರ ಹಿಂದೆ ಯಾವ ರೀತಿ ಒಂದು ಎತ್ತಿನ ಬಂಡೆಯಲ್ಲಿ ಎತ್ತಿನ ಹಿಂದೆ ಅದರ ಗಾಲಿ ಹಿಂದೆ ಹಿಂದೆ ಬರ್ತಾ ಇರುತ್ತೋ ಅದೇ ರೀತಿ ಬರುತ್ತೆ ಅಂತ ಹೇಳಿದ್ರು. ಆದ್ದರಿಂದ
ಶೀಲ ಸಮಾಧಿ ಪ್ರಜ್ಞೆ ಇದನ್ನ ಭಗವಂತರು ಬೋಧಿಸ್ತಾರೆ. ಶೀಲ ಅಂತಂತಂದ್ರೆ ನಮ್ಮ ಕಾಯ ಕರ್ಮಗಳನ್ನ ಶುದ್ಧ ಮಾಡೋದು, ವಚಿ ಕರ್ಮಗಳನ್ನ ವಚನವನ್ನ ಶುದ್ಧ ಮಾಡೋದು ಶೀಲದ ಕೆಲಸ. ಅಂದ್ರೆ ನಮ್ಮ ಪ್ರತಿನಿತ್ಯದ ನಡತೆ ಚರಿತ್ರೆ ಇವುಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ಪಂಚಶೀಲಗಳನ್ನ ಭಗವಾನ್ ಬುದ್ಧರು ಎಲ್ಲ ಉಪಾಸಕ ಉಪಾಸಿಕೆ ಉಪಾಸಿಕ ಉಪಾಸಕ ಉಪಾಸಿಕ ಅಂತ ಗೃಹಸ್ಥರಿಗೆ ಹೇಳ್ತಾರೆ. ಗಂಡಸರು ಉಪಾಸಕರು, ಹೆಂಗಸರು ಉಪಾಸಿಕೆಯರು, ಇನ್ನ ಭಿಕ್ಷುಗಳು ಭಿಕ್ಷುಣಿಯರು. ಈ ನಾಲ್ಕು ಗುಂಪುಗಳು ಭಗವಾನ್ ಬುದ್ಧರ ಧರ್ಮದಲ್ಲಿ ಈ ವರ್ಣ ಭೇದ ಮತ್ತು ಇದು ಜಾತಿ ಭೇದ ಅಥವಾ ಇವು ವರ್ಣಗಳು ಆಗ್ಲಿ ಯಾವೂ ಇಲ್ಲ. ಭಗವಾನ್ರು ಏನ್ ಹೇಳಿದ್ರು, ಯಾವ ರೀತಿ ಸಮುದ್ರದಲ್ಲಿ ಬೇರೆ ಬೇರೆ ನದಿಗಳು ಸೇರಿಕೊಂಡು ತಮ್ಮ ತಮ್ಮ ಒಂದು ಹೆಸರನ್ನು ಕೂಡ ಕಳ್ಕೊಂಡ್ಬಿಡ್ತವೆ, ಆಮೇಲೆ ಅದಕ್ಕೆ ಒಂದೇ ಒಂದು ಬಣ್ಣ, ಒಂದೇ ಒಂದು ರುಚಿ, ಅದೇ ರೀತಿ ಯಾರೆಲ್ಲ ನನ್ನ ಈ ಆರ್ಯ ಸತ್ಯಗಳನ್ನ ತಿಳಿದುಕೊಂಡು ಈ ಧರ್ಮದಲ್ಲಿ ಪಾಲನೆ ಮಾಡ್ತಾರೆಯೋ ಅವ್ರಿಗೆ ಯಾವುದೇ ಭೇದ ಭಾವಗಳು ಆಗ್ಲಿ ಯಾವುದು ಇರುವುದಿಲ್ಲ, ಎಲ್ಲರಿಗೂ ಸಮನಾಗಿ ಅವರು ತಮ್ಮ ಮೊದಲಿನ ಇವುಗಳನ್ನು ಕೂಡ ಕಳ್ಕೊಂಡು ಒಬ್ಬ ಸತ್ಯಾನ್ವೇಷಿ ಧರ್ಮಾನ್ವೇಷಿ ಆಗ್ಬಿಡ್ತಾರಷ್ಟೇ. ವಿಮುಕ್ತಿ, ಈ ಯಾವ ರೀತಿ ಸಮುದ್ರಕ್ಕೆ ಒಂದೇ ಒಂದು ರುಚಿ ಇದೆಯೋ ಉಪ್ಪಿನ ರುಚಿ, ಅದೇ ರೀತಿ ನನ್ನ ಧರ್ಮದ ಒಂದು ರುಚಿಯನ್ನು ವಿಮುಕ್ತಿ ರುಚಿ, ಅದೆಲ್ಲರಿಗೂ ಸಮನಾಗಿರ್ತಕ್ಕಂಥದ್ದು ಎಲ್ಲರೂ ಪಡಿಬಹುದು ಅಂತ ಅದು ಹೇಳಿರೋದ್ರಿಂದ ಬೌದ್ಧ ಸಂಸ್ಕೃತಿಯಲ್ಲಿ ಈ ಜಾತಿ ಗೀತಿ ಅಂತ ಯಾವುದು ಇಲ್ಲ. ಇನ್ನ ಬೌದ್ಧ ಸಂಸ್ಕೃತಿಯಲ್ಲಿ ಈ ದುಃಖ ಅಂತ ನಾವು ಯಾವಾಗ ಹೇಳ್ತೀವಿ ಅದರ ಒಂದು ಪರಿಕಲ್ಪನೆ ಏನಿದೆ, ಈ ಹುಟ್ಟು ಮುಪ್ಪು ರೋಗ ಮರಣ ಬೇಕು ಬೇಡಗಳು ದಿನನಿತ್ಯದ ಆ ಎಲ್ಲ ದುಃಖಗಳಾಯ್ತು. ಅದನ್ನ ಇನ್ನೂ ಸೂಕ್ಷ್ಮವಾಗಿ ಹೇಳ್ತಾ ಹೇಳ್ತಾ ಭಗವಂತನ ಹೇಳ್ತಾರೆ, ನಾವು ಕರ್ಮಗಳನ್ನ ಮಾಡ್ತೀವಿ. ಕರ್ಮ ಅಂತಂದ್ರೆ ಏನು, ಇಚ್ಛಾಪೂರ್ವಕ ಕಾಯ ವಾಚ ಮನಸ್ಸ ಏನಾದ್ರೂ ಮಾಡಿದಾಗ ಅದನ್ನ ಕಮ್ಮ. ಚೇತನ ಅಹಂ ಭಿಕ್ಕವೇ ಕಮ್ಮಂ ವದಾಮಿ ಅಂದ್ರೆ ಇಚ್ಛೆಯಿಂದ ಇಚ್ಛಾಪೂರ್ವಕವಾಗಿ ಏನಾದ್ರೂ ಮಾಡಿದಾಗ ಅದು ಕರ್ಮ ಆಗುತ್ತೆ. ಅಂದ್ರೆ ಅದು ಒಂದು ಫಲವನ್ನ ಕೊಡುವ ಶಕ್ತಿಯನ್ನ ಹೊಂದುತ್ತೆ. ಆದ್ದರಿಂದ ಇಡೀ ಜೀವನ ಪೂರ್ತಿ ನಾವು ಅನೇಕ ಕರ್ಮಗಳನ್ನ ಪಾಳಿ ಭಾಷೆಯಲ್ಲಿ ಕಮ್ಮ ಅಂತ ಹೇಳ್ತಾರೆ. ಈ ಕಮ್ಮಗಳನ್ನ ಮಾಡಿದಾಗ ಅದು ಅಲ್ಲಿಗೆ ಮುಗಿಯಲ್ಲ. ನಾವು ಎಷ್ಟೊಂದು ಕರ್ಮಗಳನ್ನ ಮಾಡ್ತೀವಿ ಅದರ ಫಲ ಪಡೀಲಿಕ್ಕೆ ಈ ಒಂದು ಜೀವನ ಸಾಕಾಗಲ್ಲ. ಅದರ ಕಾರಣದಿಂದ ಅದರ ಶಕ್ತಿಯಿಂದ ಪುನರ್ಜನ್ಮ ಇದೆ. ಸೊ ಆ ಮತ್ತೆ ಕರ್ಮಗಳೇನ್ ಮಾಡ್ತೀವಿ, ಮತ್ತೊಂದು ಪುನರ್ಜನ್ಮ. ಈ ರೀತಿ ಹುಟ್ಟು ಸಾವು ಹುಟ್ಟು ಸಾವು ಈ ಚಕ್ರವನ್ನ ಭವಚಕ್ರ ಅಥವಾ ಸಂಸಾರ ಚಕ್ರ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಈ ಒಂದು ನಮ್ಮ ಪಾಲನೆಗಳಾಯ್ತು, ನಮ್ಮ ಈ ಒಂದು ಉದ್ದೇಶ ಏನಿದೆ ಅದು ಈ ಭವಚಕ್ರದಿಂದ ಈ ಕರ್ಮ ಚಕ್ರಗಳಿಂದ ಬಿಡಿಸಿಕೊಂಡು ಮುಕ್ತಿಯನ್ನ ಪಡಿಬೇಕಾಗಿರೋದ್ರಿಂದ ಅದು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಆಗುತ್ತೆ ನಮ್ಮ ಬೌದ್ಧ ಸಂಸ್ಕೃತಿ ತಳಹದಿಯಾಗಿ. ಯಾಕಂದ್ರೆ ಅವಾಗ ಕರ್ಮಗಳ ಮೇಲೆ ತುಂಬಾ ಒತ್ತು ಕೊಡಲಾಗುತ್ತೆ, ಈ ಶೀಲದ ಪಾಲನೆ ತುಂಬಾ ಒತ್ತು ಕೊಡಲಾಗುತ್ತೆ. ಈ ಪಂಚಶೀಲ ಅಂದ್ರೆ ಹಿಂಸೆ ಕೊಲ್ಲುವುದು, ಕಳ್ತನ ಮೋಸ್ತನ ವ್ಯಭಿಚಾರ ಸುಳ್ಳು ಮತ್ತು ಈ ಹೆಂಡಸರ ಈ ಮಾದಕ ಪದಾರ್ಥ ತೆಗೆದುಕೊಳ್ಳೋದು, ಈ ಐದು ಶೀಲಗಳನ್ನ ಮಿನಿಮಮ್ ಆಗಿ ಇದು ಪಾಲನೆ ಮಾಡಲೇಬೇಕು ಉಪಾಸಕ ಉಪಾಸಿಕೆಯರು ಅಂತ ಭಗವಾನ್ ಬುದ್ಧರು ತುಂಬಾ ಅನೇಕ ಬಾರಿ ಹೇಳಿದ್ದಾರೆ. ಆಗ ನಾವು ಮುಕ್ತಿಯ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ಪಂಚಶೀಲ ಪಾಲನೆ ಮಾಡೋದ್ರಿಂದ ಅಟ್ಲೀಸ್ಟ್ ದುಃಖದ ಸ್ಥಿತಿನಲ್ಲಿ ಹುಟ್ಟಿ ಬರುವುದಿಲ್ಲ, ಅಟ್ಲೀಸ್ಟ್ ಒಳ್ಳೆ ಸ್ಥಿತಿನಲ್ಲಿ ಮನುಷ್ಯ ಲೋಕದಲ್ಲಾಗ್ಲಿ ದೇವತಾ ಲೋಕದಲ್ಲಾಗ್ಲಿ. ಈ ಬೌದ್ಧ ಸಂಸ್ಕೃತಿಯಲ್ಲಿ ಕೇವಲ ಮನುಷ್ಯರಷ್ಟೇ ಜೀವಿಗಳಲ್ಲ,
ಮನುಷ್ಯರು ಇದ್ದಾರೆ, ಅನೇಕ ದೇವತೆಗಳ ಹಂತಗಳು ಇವೆ. ಆದ್ದರಿಂದ ನಮ್ಮ ಮನಸ್ಸು, ನಮ್ಮ ಯಾವ ರೀತಿ ಕಮ್ಮಗಳನ್ನು ಮಾಡ್ತೀವಿ ಆ ರೀತಿ ನಾವು ಜನ್ಮವನ್ನು ಪಡಿತೀವಿ ಅನ್ನೋ ಒಂದು ಇರೋದ್ರಿಂದ, ಒಂದು ಪರಿಕಲ್ಪನೆ ಇರೋದ್ರಿಂದ ಸಂಸ್ಕೃತಿ ಅದರ ಮೇಲೆ ಬೆಳೆದುಕೊಂಡಿದೆ. ಸೊ ಶೀಲ ಆಯಿತು, ಸಮಾಧಿ ಅಂತಂದ್ರೆ ಮನಸ್ಸನ್ನ ಬೆಳೆಸ್ಕೊಳ್ಳೋದು, ಶೀಲ ಕಾಯ ವಾಚ ಕರ್ಮಗಳನ್ನು ಸರಿ ಮಾಡೋದು, ಸಮಾಧಿ ಬಂದ್ಬಿಟ್ಟು ಮನೋಕರ್ಮಗಳನ್ನು ಸರಿ ಮಾಡೋದು, ಪ್ರಜ್ಞೆ ಬಂದ್ಬಿಟ್ಟು ಎಲ್ಲ ಕ್ಲೇಶಗಳನ್ನ ಕಿತ್ತಿ ಹಾಕುವುದು, ಆಗ ಮುಕ್ತಿ ಸಿಗುತ್ತೆ. ಇದು ಮೇನ್ ಇದು ಹೌದನ ಅಂಡರ್ಸ್ಟ್ಯಾಂಡಿಂಗು. ಅದು ತಳಹದಿ. ಪ್ರತಿದಿನ ನಾವು ಪೂಜೆಯನ್ನ ಮಾಡ್ತೀವಿ. ಸಂಸ್ಕೃತಿ ಅಂತಂದ್ರೆ ಈಗ ಎರಡು ರೀತಿಯ ಗುಂಪುಗಳು ಅಥವಾ ಕಮ್ಯುನಿಟೀಸ್ ಅಂತ ಹೇಳ್ಬೋದು. ಒಂದು ಯಾರು ಭಿಕ್ಷು ಭಿಕ್ಷುಣಿಯರಾಗಿರ್ತಾರೆ ಅವ್ರದ್ದೊಂದು ಅಂದ್ರೆ ಆಶ್ರಮದ ಜೀವನ, ಅದನ್ನ ನಾವು ವಿಹಾರ ಅಂತ ಕರಿತೀವಿ. ಇದನ್ನ ವಿಹಾರ ಅಂತ ಅಂತಂದ್ರೆ ಎಲ್ಲಿ ಮುಕ್ತಿಯಗೋಸ್ಕರ, ನಿಬ್ಬಾಣ ಪಾಳಿಯಲ್ಲಿ ನಿಬ್ಬಾಣ, ಸಂಸ್ಕೃತದಲ್ಲಿ ನಿರ್ವಾಣಕ್ಕೋಸ್ಕರ ಎಲ್ಲಿ ಒಂದು ಶ್ರಮವನ್ನ ಪಡಬೇಕಾಗುತ್ತೋ, ಎಲ್ಲಿ ಇದ್ದು ಕೆಲಸವನ್ನ ಮಾಡಬೇಕಾಗುತ್ತೋ ಅದನ್ನ ವಿಹಾರ ಅಂತ ಹೇಳ್ತಾರೆ. ವಿಹಾರಗಳು ಅವು ಬೌದ್ಧ ಭಿಕ್ಷು ಸಾಮಾನ್ಯವಾಗಿ ಭಿಕ್ಷುಗಳು. ಈಗ ಭಿಕ್ಷುಣಿಯರು ಇಲ್ಲ, ಭಿಕ್ಷುಣಿಯರ ಒಂದು ಟ್ರೆಡಿಷನ್ ಬಹಳ ಹಿಂದೆನೆ ನಿಂತು ಹೋಗ್ಬಿಡ್ತು. ಆದ್ರಿಂದ ಹೆಂಗಸರು ಈಗ ಭಿಕ್ಷುಣಿಯರಾಗಿ ಸಾಧುವಿಯಾಗಿ ಇರುವ ಅಂತ ಒಂದು ವ್ಯವಸ್ಥೆ ಭಾರತದಲ್ಲಿಲ್ಲ, ಬಟ್ ಬೇರೆ ದೇಶಗಳಲ್ಲಿ ಇದೆ. ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಭಾರತದಲ್ಲಿ ಸದ್ಯಕ್ಕೆ ಇಲ್ಲ. ಇನ್ನು ಉಪಾಸಕರು ಉಪಾಸಿಕೆಯರು ಈ ಪಂಚಶೀಲ ಪಾಲನೆ ಮಾಡಿ ಗೃಹಸ್ಥ ಜೀವನವನ್ನ ನಡೆಸ್ತಾರೆ. ಈಗ ಬೌದ್ಧ ಸಂಸ್ಕೃತಿಯಲ್ಲಿ ಒಬ್ಬ ಹೆಂಗಸು ಒಬ್ಬ ಗಂಡಸು ಒಬ್ಬೊಬ್ಬರಾಗಿ ಒಬ್ಬರನ್ನೇ ಮದುವೆ ಆಗಬೇಕು. ಬಹು ಪತ್ನಿತ್ವ ಅಥವಾ ಬಹು ಪತಿತ್ವ ಅದನ್ನ ಭಗವಾನ್ರು ಎನ್ಕರೇಜ್ ಮಾಡಲಿಲ್ಲ. ಯಾಕೆ ಅಂತಂತಂದ್ರೆ ಈ ಒಂದು ಕೌಟುಂಬಿಕ ಸಾಮರಸ್ಯ ಆಗಲಿ ಮತ್ತು ಈ ಎಲ್ಲ ಶೀಲ ಸಮಾಧಿ ಪ್ರಜ್ಞೆ ಬೆಳವಣಿಗೆಗೆ ಪೂರಕವಾಗಿ ನೋಡಿದ್ರೆ ಒಬ್ಬ ಪತಿ ಮತ್ತು ಪತ್ನಿಯನ್ನ ಅದು ನಡ್ಕೊಂಡು ಬಂದಿದೆ. ಆದ್ರೆ ಕೆಲವೊಂದು ಭಗವಾನ್ ಬುದ್ಧರ ಕಾಲದಲ್ಲಿ, ನಂತರದ ಕಾಲದಲ್ಲಿ, ಇವಾಗ ಅಶೋಕ ಮಹಾರಾಜ ಈ ರೀತಿ ಅನೇಕ ರಾಜರುಗಳಲ್ಲಿ ಅವರು ಬಹುಪತ್ನಿತ್ವವನ್ನ ಹೊಂದಿದ್ರು. ಆದ್ರೆ ಅದು ಸಾಮಾನ್ಯವಾದ ಬೌದ್ಧ ಸಾಂಸ್ಕೃತಿಕ ಜೀವನ, ಪ್ರತಿ ಸಾಮಾನ್ಯದ ಅಲ್ಲ. ಅದು ಈ ಸಿಗಾಲವಾದ ಸೂತ್ರ ಅಂತ ಇದೆ ಅಲ್ಲಿ, ಅದರಲ್ಲಿ ಭಗವಾನ್ ಬುದ್ಧರು ಎಲ್ಲ ಒಬ್ಬ ತಂದೆ ತಾಯಿಯರ ಕರ್ತವ್ಯಗಳೇನು, ಮಕ್ಕಳ ಕರ್ತವ್ಯಗಳೇನು, ಗುರುಗಳ ಕರ್ತವ್ಯ ಏನು, ಶಿಷ್ಯರ ಕರ್ತವ್ಯ ಏನು, ಈ ರೀತಿ ಎಲ್ಲರ ಕರ್ತವ್ಯಗಳನ್ನ ಬೋಧನೆ ಮಾಡಿದ್ದಾರೆ. ಅದು ಒಂದು ವಿಷಯ, ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು. ಇನ್ನು ಬೇರೆ ಬೇರೆ ಇಡೀ ಬೌದ್ಧ ಸಾಹಿತ್ಯ, ಇದು ತ್ರಿಪಿಟಕ, ಭಗವಾನ್ ಬುದ್ಧರ ಒಂದು ಉಪದೇಶದ ಏನು ಸಾಹಿತ್ಯ ಇದೆ, ಅದನ್ನ 84,000 ಧರ್ಮೋಪದೇಶಗಳು, ಒಂದಲ್ಲ ಎರಡಲ್ಲ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 84,000 ಧರ್ಮೋಪದೇಶಗಳು. ಧರ್ಮೋಪದೇಶಗಳು ಅಂದ್ರೆ ಧರ್ಮ ಸ್ಕಂದಗಳು ಅಂತ ಹೇಳ್ತೀವಿ. ಧರ್ಮ ಸ್ಕಂದ ಅಂತಂದ್ರೆ ಯಾವ್ದನ್ನ ನಾವು ಪಾಲನೆ ಮಾಡಿ ಅಲ್ಟಿಮೇಟ್ ಗೋಲ್ ವಿ ಕ್ಯಾನ್ ರೀಚ್. ಸೊ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್, ಎವ್ರಿ ಧರ್ಮ ಸ್ಕಂದ ಮೀನ್ಸ್ ದ ಕಂಪ್ಲೀಟ್ ಪಾತ್ ಟು ಎನ್ಲೈಟನ್ಮೆಂಟ್. ಸೊ ಆ ರೀತಿ 84,000 ಧರ್ಮ ಸ್ಕಂದಗಳನ್ನ ಭಗವಾನ್ರು ಬೋಧಿಸಿದ್ದಾರೆ. ಸೊ ಅದರಲ್ಲಿ ಅನೇಕ ಕಡೆ ಅನೇಕ ರೀತಿಯಲ್ಲಿ ನಮ್ಗೆ ಕಂಡು ಬರ್ತವೆ. ಸುಮಾರು 400 ಸೂತ್ರಗಳನ್ನ ಕೇವಲ ಗೃಹಸ್ಥರಿಗಾಗಿಯೇ ಬೋಧಿಸಿದ್ದಾರೆ. ಇನ್ನು ಉಳಿದ ಇವು ಭಿಕ್ಷುಗಳಿಗೆ ಬೋಧಿಸಿದ್ರು ಅವು ಎಲ್ಲ ತತ್ವಗಳನ್ನ ಹೊಂದಿರ್ತಕ್ಕಂಥದ್ದು, ಮನಸ್ಸಿನ ಬಗ್ಗೆ ಇವೆಲ್ಲ ಹೇಳಿದ್ದು. ಅದು ಎಲ್ಲರೂ ಅದನ್ನ ಸ್ಟಡಿ ಮಾಡ್ಬೋದು. ಈ ತ್ರಿಪಿಟಕವನ್ನ
ಸ್ಟಡಿ ಮಾಡಲಿಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲರೂ ಅದನ್ನು ತಿಳಿದುಕೊಳ್ಬೋದು. ಆಮೇಲೆ ಈ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡಬೇಕು, ಅದು ಒಂದು ಬಹಳ ಇಂಪಾರ್ಟೆಂಟ್ ಬೌದ್ಧ ಸಂಸ್ಕೃತಿ. ಭಗವಾನ್ ಬುದ್ಧರ ಮೂರ್ತಿಗಳನ್ನು ನಾವು ಉಪಯೋಗಿಸ್ತೇವೆ. ಈ ಮೂರ್ತಿಗಳು ಭಗವಾನ್ ಬುದ್ಧರನ್ನ ಜ್ಞಾಪಿಸುವುದಕ್ಕೋಸ್ಕರ ಮತ್ತು ಅದನ್ನ ಒಂದು ಸಾಂಕೇತಿಕವಾಗಿ ಇರ್ತಕ್ಕಂಥದ್ದು. ಆಗ ನಾವು ಮನಸ್ಸಿನಲ್ಲಿ ಇವಾಗ ಹೊರಗಡೆ ಇರ್ತಕ್ಕಂಥ ಆ ಒಂದು ರೂಪ ಮನಸ್ಸಿನಲ್ಲಿ ಬರುತ್ತೆ. ಆದ್ರಿಂದ ಮನೆ ಮನೆಗಳಲ್ಲಿ ಈ ಬುದ್ಧ ಮೂರ್ತಿ ಅಥವಾ ಫೋಟೋ ಇಟ್ಟು ಅದಕ್ಕೆ ದೀಪಗಳನ್ನ ಹಚ್ತಾರೆ. ದೀಪ ಅಂತಂದ್ರೆ ಪ್ರಜ್ಞೆಯ ಸಂಕೇತ. ಧೂಪ ಈ ಅಗರಬತ್ತಿ ಹಚ್ತಾರೆ, ಅದು ಶೀಲದ ಸಂಕೇತ, ಒಳ್ಳೆಯ ನಡತೆ, ಚರಿತ್ರೆ. ಮತ್ತು ಈ ಹೂಗಳನ್ನ ಅರ್ಪಿಸ್ತೀವಿ, ಅವು ನಮ್ಮ ಮನಸ್ಸಿನ ಬೆಳವಣಿಗೆ ಸಂಕೇತ. ಸೊ ಶೀಲ ಸಮಾಧಿ ಪ್ರಜ್ಞೆ ಏನಿದೆ ಅದು ಅವುಗಳನ್ನ ಸಂಕೇತವಾಗಿ ಇದನ್ ಮಾಡಿ ಮತ್ತು ಗೌರವಿಸುವುದು ಮತ್ತು ಕೃತಜ್ಞತಾ ಭಾವವನ್ನು ಹೊಂದಿರುವುದು. ಭಗವಾನ್ ಬುದ್ಧರು ಇಷ್ಟೆಲ್ಲ ಕಷ್ಟಪಟ್ಟು ಪಾರಮಿತಗಳನ್ನ ಎಣಿಸಲಾರದಷ್ಟು ಜನ್ಮಗಳಲ್ಲಿ ಕಷ್ಟಪಟ್ಟು ಇದನ್ನ ಕಂಡು ಹಿಡಿದು ನಮಗೆ ಬೋಧಿಸಿದ್ದಾರೆ ಅಂತವ್ರಿಗೆ ನಾವು ಕೃತಜ್ಞತೆ ಮತ್ತು ಗೌರವವನ್ನ ತೋರಿಸೋದಕ್ಕೋಸ್ಕರ ಇದನ್ನ ಹೇಳ್ತೀವಿ. ಈ ಪೂಜೆಯಲ್ಲಿ ಬುದ್ಧ ಗುಣ, ಧರ್ಮ ಗುಣ, ಸಂಘ ಗುಣ ಅಂತ ಅವುಗಳನ್ನ ಪಠನ ಮಾಡ್ತೀವಿ. ಮತ್ತು ಭಗವಾನ್ ಬುದ್ಧರು ಹೇಳಿರುವ ಒಂದು ಕೆಲವು ಸೂತ್ರಗಳನ್ನ ಪಠನ ನಮ್ಮ ಜೀವನಕ್ಕೆ ಒಂದು ಉದಾಹರಣೆ ಮಂಗಳ ಸೂತ್ರ ಅಂತ ಇದೆ. ಮಂಗಳ ಸುತ್ತ ಅದು ನಾವು ಜೀವನದಲ್ಲಿ ಯಾವ ತರ ಇದ್ರೆ ನಮಗೆ ಮಂಗಳ ಆಗತ್ತೆ ಅಂತ ಅದ್ರಲ್ಲಿ ಭಗವಂತರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಕರ್ಣೀಯ ಮೆತ್ತ ಸುತ್ತ ಅಂದ್ರೆ ಮೈತ್ರಿಯನ್ನ ಹರಡುವುದು ಹೇಗೆ, ಅದನ್ನ ಎಲ್ಲ ಜೀವಿಗಳಿಗೆ ಹರಡುವುದು ಆ ರೀತಿ ಇದೆ. ಇನ್ನ ಪ್ರತಿ ವಾರ ಅಷ್ಟಮಿ ದಿವಸ, ಈಗ ತಿಂಗಳಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಅವುಗಳನ್ನ ಉಪೋಸತ ದಿನ ಅಂತ ಹೇಳಿ ಸಾಮಾನ್ಯವಾಗಿ ಆಚರಿಸ್ತಾರೆ, ಬೌದ್ಧ ಸಂಸ್ಕೃತಿಯಲ್ಲಿ ಆಚರಿಸ್ತಾರೆ. ಮತ್ತು ಎರಡು ಅಷ್ಟಮಿಗಳು, ಈ ತಿಂಗಳಿಗೆ ಈ ನಾಲ್ಕು ದಿನನ ಉಪೋಸತ ದಿನ ಅಂತ ಹೇಳ್ತಾರೆ. ಆ ಉಪೋಸತ ದಿನ ಈ ಪ್ರತಿದಿನ ಪಂಚಶೀಲ ಪಾಲನೆ ಮಾಡ್ಕೊಂಡಿರ್ತಾರೆ, ಉಪೋಸತ ದಿನ ಅಷ್ಟಶೀಲಗಳನ್ನ ತೆಗೆದುಕೊಳ್ತಾರೆ. ಅನೇಕ ಜನ ಈ ಅಷ್ಟಶೀಲಗಳು ಅಂತಂತಂದ್ರೆ ಈ ಪಂಚಶೀಲದ ಜೊತೆಗೆ ಮಧ್ಯಾಹ್ನ 12 ಗಂಟೆ ಮೇಲೆ ಊಟ ಮಾಡದೇ ಇರೋದು, ಆಮೇಲೆ ಅವತ್ತಿನ ದಿವಸ ಈ ಎಲ್ಲ ಮೋಜು ಹಾಡು ನೃತ್ಯ ಸಂಗೀತ ಇವುಗಳಲ್ಲಿ ತೊಡಗಿಸಿಕೊಳ್ಳದೇ ಇರೋದು, ಅವತ್ತಿನ ದಿವಸ ಒಂದು ಸಿಂಪಲ್ ಆಗಿದ್ದುಕೊಂಡು ಸ್ವಲ್ಪ ಧ್ಯಾನ ಇದರಲ್ಲಿ ಎಲ್ಲ ಇರೋದು, ಇವುಗಳನ್ನ ಉಪೋಸತ ದಿನ ಅಂತ ಹೇಳ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಜೀವನ ಶೈಲಿಯಲ್ಲಿ ಈ ಅಮಾವಾಸ್ಯ ಪೂರ್ಣಿಮೆ ಅಷ್ಟಮಿ ದಿವಸ ಏನ್ ರಜೆ ಏನಿರಲ್ಲ, ಆದ್ರಿಂದ ನಾವೇನ್ ಹೇಳ್ತೀವಿ ಅದನ್ನ ಅದ್ರ ಹತ್ತಿರದ ಸ್ಯಾಟರ್ಡೇ ಶನಿವಾರನೋ ಭಾನುವಾರನೋ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವತ್ತಿನ ದಿನ ಅದನ್ನ ಕೈಗೊಂಡು ಪಾಲನೆ ಮಾಡಿ ಅಂತ ಆ ರೀತಿ ನಡ್ಕೊಂಡು ಬರ್ತಾ ಇದೆ. ಇನ್ನ ನಾಲ್ಕು ವಿಶೇಷವಾದ ದಿನಗಳಿವೆ ವರ್ಷದಲ್ಲಿ. ಒಂದು ಈ ವೈಶಾಖ ಪೂರ್ಣಿಮೆ, ಇನ್ನೊಂದು ಆಷಾಢ ಪೂರ್ಣಿಮೆ, ಯಾವುದನ್ನ ಗುರು ಪೂರ್ಣಿಮೆ ಅಂತಾರಲ್ಲ, ಅವತ್ತಿನ ದಿವಸ ಭಗವಾನ್ ಬುದ್ಧರು ಮೊಟ್ಟ ಮೊದಲನೆಯ ಧರ್ಮೋಪದೇಶ ಮಾಡಿರುವುದು. ಆಮೇಲೆ ಅಕ್ಟೋಬರ್ ಅಲ್ಲಿ ಬರ್ತಕ್ಕಂಥ ಪೂರ್ಣಿಮೆ, ಅದು ವರ್ಷಾವಾಸ ಅಂದ್ರೆ ಚಾತುರ್ಮಾಸ್ಯ ಅಂತ ಹೇಳ್ತಾರೆ ನಮ್ಮಲ್ಲಿ, ವರ್ಷಾವಾಸ ವರ್ಷಾವಾಸ ಅಂತ ಹೇಳ್ತೀವಿ ನಾವು. 3 ತಿಂಗಳು ಮುಗಿದ್ಮೇಲೆ ಅದರ ಅಂತ್ಯದ ಪೂರ್ಣಿಮೆ. ಮತ್ತ ಇನ್ನ ಈ ಮಾಘ ಪೂರ್ಣಿಮೆ ಫೆಬ್ರವರಿನಲ್ಲಿ ಬರುತ್ತೆ, ಅವತ್ತಿನ ದಿವಸ ವಿನಯ ಪೀಠಕವನ್ನ ಹೇಳಿರ್ತಕ್ಕಂಥ ದಿವಸ. ಈ ರೀತಿ ವಿಶೇಷವಾದ ದಿನಗಳನ್ನ ಆಚರಿಸ್ತೀವಿ. ಬಟ್ ಎಲ್ಲಾ ಪೂರ್ಣಿಮೆ ದಿವಸವನ್ನು ಭಗವಾನ್ ಬುದ್ಧರ ಜೀವನದಲ್ಲಿ ಒಂದಿಲ್ಲ ಒಂದು ದೊಡ್ಡ ಘಟನೆ ಆಗಿರೋದ್ರಿಂದ ಎಲ್ಲಾ ಪೂರ್ಣಿಮೆಗಳನ್ನ ಆಚರಿಸ್ತೀವಿ. ಆಮೇಲೆ ಭಗವಾನ್ ಬುದ್ಧರ ಇದರಲ್ಲಿ ಶಿಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ಕಲೆಗೆ ತುಂಬಾ ಒಂದು ಮಹತ್ವ ಇದೆ, ಬೌದ್ಧ ಕಲೆ ನೋಡಿದಿರಿ, ಸ್ತೂಪಗಳಾಯ್ತು, ವಿಹಾರಗಳಾಯ್ತು, ಈ ಆರ್ಟ್ ಪೇಂಟಿಂಗ್ ಇವುಗಳನ್ನೆಲ್ಲ ನೋಡಿದಾಗ ನಮ್ಮ ಭಾರತದ ಒಂದು ದೊಡ್ಡ
ಕೊಡುಗೆ ಅಂತ ಹೇಳ್ಬೋದು ಈ ಕಲೆಯಲ್ಲಿ, ಬೌದ್ಧ ಕಲೆಯಲ್ಲಿ. ಹೀಗೆ ಇನ್ನ ಮರಣ ಹೊಂದಿದಾಗ ಸಾಮಾನ್ಯವಾಗಿ ಅದನ್ನ ಸುಡಲಾಗುತ್ತೆ ಶವವನ್ನ. ಕೆಲವೊಬ್ರು ಅದನ್ನ ಬರಿ ಮಾಡ್ಬೋದು, ಆದ್ರೆ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಏನ್ ಭಗವಾನ್ ಹೇಳಿಲ್ಲ. ಆದ್ರೆ ಧ್ಯಾನ ಮಾಡ್ಬೇಕು, ಅದನ್ನ ನಾವು ಅರಿತುಕೊಳ್ಬೇಕು, ಜೀವನವನ್ನ ಅರಿತುಕೊಳ್ಬೇಕು. ಮರಣ ಆದ್ಮೇಲೆ ಮಕ್ಕಳ ರಿಲೇಟಿವ್ಸ್ ಅವ್ರದ್ದೊಂದು ಜವಾಬ್ದಾರಿ ಏನಿರುತ್ತೆ, ಪತ್ತಿ ದಾನ ಅಂತ ಹೇಳ್ತೀವಿ ನಾವು, ಅಂದ್ರೆ ಪುಣ್ಯವನ್ನ ಗಳಿಸಿ ಆ ಪುಣ್ಯಾನುಮೋದನ ಅಂತ ಮಾಡುವುದು ಬೌದ್ಧ ಸಂಸ್ಕೃತಿಯಲ್ಲಿ ಇದೆ. ಸೊ ಹೀಗೆ ಈ ಬೌದ್ಧ ಸಂಸ್ಕೃತಿ ಒಂದಿದ್ದು ಆಗಿ ಬೌದ್ಧ ಸಂಸ್ಕೃತದಲ್ಲಿ ಇರ್ತಕ್ಕಂತ ಅನೇಕ, ಜಸ್ಟ್ ಒಂದ್ ಎರಡು ಮೂರು ಹೇಳ್ಬಿಡ್ತೀನಿ ನಿಮಗೆ ಹೆಸರುಗಳು ಕಿವಿನಲ್ಲಿ ಇರ್ಲಿ ಅಂತ. ಮಧ್ಯಮ ಆಗಮ, ದೀರ್ಘ ಆಗಮ, ಆಮೇಲೆ ಏಕೋತ್ತರ ಆಗಮ, ಉದಾನ ಆಗಮ, ಧರ್ಮಪದ, ಶಾಲಿಸ್ತಂಭ ಸೂತ್ರ, ಪ್ರಜ್ಞಾಪಾರಮಿತ ಸೂತ್ರ, ಸುಖವತ್ತಿ ವ್ಯೂಹ ಸೂತ್ರ, ಬೈಸಜ್ಜ ಬೈಸಜ್ಜ ಗುರು, ಭಗವಾನ್ ಬುದ್ಧರಿಗೆ ದೊಡ್ಡ ಡಾಕ್ಟರ್ ಅಂತಾನೆ ಹೇಳೋದು ನಾವು. ಬೈಸಜ್ಜ ಗುರು ವೈದ್ಯರ ಬೈಸಜ್ಜ ಗುರು ವೈದ್ಯ ಪ್ರಭರಾಜ ಸೂತ್ರ, ಆಮೇಲೆ ಸುರಂಗಮ ಸೂತ್ರ, ವಿಮಲ ಕೀರ್ತಿ ನಿರ್ದೇಶ ಸೂತ್ರ, ಲಂಕಾವತಾರ ಸೂತ್ರ, ಈ ರೀತಿ ಒಂದಲ್ಲ ಎರಡಲ್ಲ ಭಗವಾನ್ ಬುದ್ಧರ ನಂತರ ಪ್ರಾರಂಭವಾಗಿರುವುದು. ಸುಮಾರು 1,500 ವರ್ಷಕ್ಕಿಂತ ಹೆಚ್ಚು ಈ ಸಂಸ್ಕೃತ ಬೌದ್ಧ ವಾಂಗ್ಮಯ ಒಂದು ದೊಡ್ಡ ಇದು ಸಂಸ್ಕೃತದಲ್ಲಿ ಬೆಳೀತಾ ಬಂತು. ಹಾಗೆ ಪಾಳಿ ಭಾಷೆಯಲ್ಲಿ ಮೂಲ ತ್ರಿಪಿಟಕ ಮತ್ತು ಅದರ ಕಾಮೆಂಟ್ರೀಸ್ ಇದೆ. ಅದು ಅದರ ಈ ಬೇರೆ ಬೇರೆ ರೀತಿಯಿಂದ ಬೆಳವಣಿಗೆ ಸಂಸ್ಕೃತದಲ್ಲಿ ಆದಷ್ಟು ಆಗ್ಲಿಲ್ಲ. ನಂತರದ ಈ ಬೌದ್ಧ ಇವು ಸಂಸ್ಕೃತದಲ್ಲಿಯೇ ಜಾಸ್ತಿ ಬೆಳೆದು ಹೋದವು. ಸೊ ಹೀಗೆ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಸಂಸ್ಕೃತ ಮತ್ತು ಬೌದ್ಧ ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಈ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಿದ್ದೇನೆ. ಇನ್ನ ಸ್ವಲ್ಪ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿದ್ರೆ ಇನ್ನು ಕೆಲವೊಂದು ವಿಚಾರಗಳು ಬರಬಹುದು. ತಿಲಕ್ ಅವ್ರೆ, ಮಹಾಬಲೇಶ್ವರ್, ಸಂಘಟಕರು ಪ್ರಾಶ್ನಿಕ ಪ್ರವೃತ್ತಿಗೆ ಪ್ರೇರಣೆ ಕೊಡಬಹುದು. ನಮ್ಮ ಪರಂಪರೆ ಬೆಳಕು ಬಂದಿದ್ದೇ ಪ್ರಾಶ್ನಿಕ. ಹೌದು, ಹಾಗಾಗಿ ನಂದು ಒಂದು ಪ್ರಶ್ನೆ ಇದೆ. ನಾಗಾರ್ಜುನ ಕಾರಿಕೆಯ ಬಗ್ಗೆ ತಾವು ಅದು ಸಂಸ್ಕೃತ ಭಾಷೆಯಲ್ಲಿದೆ ಅಂತ ನನ್ನ ಭಾವನೆ ಇದೆ. ಹೌದು, ನಾಗಾರ್ಜುನ ಅವ್ರು ಏನೆಲ್ಲ ಮಾಡಿದ್ರು ಎಲ್ಲ ಸಂಸ್ಕೃತದಲ್ಲಿಯೇ ಮಾಡಿದ್ರು. ಈ ಬೌದ್ಧ ಇದರಲ್ಲಿ ಭಗವಾನ್ ಬುದ್ಧರ ನಂತರ ಒಂದು ಈ ಮಹಾಯಾನ ಅಂತ ಒಂದು ಪಂಗಡ ಹುಟ್ಟಿಕೊಂಡು ಬೆಳೀತಾ ಬಂತು. ಅದರ ಭಾಗವಾಗಿ ಬೆಳೆದಿರೋದು ಈ ನಾಗಾರ್ಜುನ, ಅಶ್ವಘೋಷ. ಅಶ್ವಘೋಷ ಅವರು ಅವಾಗ 100 ಕ್ರಿಸ್ತ ಶಕ 100 ಆಗಿನ ಕಾಲದಿಂದ ಹಿಡಿದು ನಾಗಾರ್ಜುನ ಅವ್ರ ನಂತರದವರೆಗೂ ಇವರೆಲ್ಲ ಸಂಸ್ಕೃತದಲ್ಲಿ ಮಹಾಪಂಡಿತರು, ಅದರಲ್ಲೇ ಬೆಳಕೊಂಡು ಬಂತು. ವಸುಬಂಧು, ಹಾ, ದಿಗ್ನಾಗ, ವಸುಬಂಧು, ಅಶ್ವಘೋಷ, ನಾಗಾರ್ಜುನ, ಧರ್ಮಕೀರ್ತಿ, ಧರ್ಮಕೀರ್ತಿ, ಹೌದು ಹೌದು, ಆಮೇಲೆ ರಕ್ಷಿತಕ ಅಂತ, ಹೌದು ಹೌದು, ರಕ್ಷಿತಕ ಅಂತ, ಆಮೇಲೆ ಇದು ನಾಲಂದ ವಿಶ್ವವಿದ್ಯಾಲಯ ನಾಶ ಮಾಡಿದಾಗ ಶಾಂತ ರಕ್ಷಿತ, ಶಾಂತ ರಕ್ಷಿತರಿದ್ರು ಅವಾಗ, ಅವರೇ ಹೆಡ್ ಆಗಿದ್ರು. ಸೌತ್ರಾಂತಿಕ ವೈಭಾಷಿಕ ಯೋಗಾಚಾರ ಮತ್ತು ಮಾಧ್ಯಮಿಕರು ಅಂತ ಈಗ ಆಚರಣೆಯಲ್ಲಿ ಅದೇ ರೀತಿ ವಿಭಾಗ ಇದೆಯಾ? ಈಗ ಇವೆಲ್ಲ ವಿಶೇಷವಾಗಿ ಇವೆಲ್ಲ ಭಾಗ ವಿಭಾಗಗಳಾಗಿರೋದು ದಾರ್ಶನಿಕ ವಿಷಯಗಳಲ್ಲಿ. ಆಚರಣೆ ವಿಷಯದಲ್ಲಿ
ಆಮೇಲೆ ದಾರ್ಶನಿಕ ಇದ್ರಲ್ಲೂ ಇದು ಮೂಲ ನಾಲ್ಕು ನಾನು ಹೇಳಿದ್ನಲ್ಲ ನಾಲ್ಕು ಆರ್ಯ ಸತ್ಯಗಳು, ಈ ನಾಲ್ಕು ಆರ್ಯ ಸತ್ಯಗಳು ಎಲ್ಲ ದರ್ಶನಗಳಿಗೆ ಎಲ್ಲ ಪಂಗಡಗಳಿಗೆ ಅದೇ ತಳಹದಿ. ಈಗ ಅದರ ಇಂಟರ್ಪ್ರಿಟೇಷನ್ಸ್ ಅಲ್ಲಿ ಡಿಫ್ರೆನ್ಸ್ ಆಗಿರೋದು, ಭಗವಾನ್ ಬುದ್ಧರ ಧರ್ಮದಲ್ಲಿ ಡಿಫ್ರೆನ್ಸ್ ಅಲ್ಲ, ಎಲ್ಲ ಈ ಇಂಟರ್ಪ್ರಿಟೇಷನ್ ಕಾರಣದಿಂದ ಈ ಬೇರೆ ಬೇರೆ ಪಂಗಡಗಳು, ಸ್ಕೂಲ್ಸ್ ಆಫ್ ಥಾಟ್ ಅಂತ ಏನ್ ಹೇಳ್ತೀವಿ ಆ ರೀತಿ ಆಗಿರೋದು. ಆಚರಣೆಯಲ್ಲಿ ಸಮಾನವಾಗಿರುತ್ತದೆ, ಆಚರಣೆಯಲ್ಲಿ ಸಮಾನವಾಗಿರುತ್ತೆ. ಮಹಾಯಾನ ಹೀನಯಾನ ಅದೆಲ್ಲ ಆ ವಿಭೇದಗಳು ಉಳ್ಕೊಂಡಿದೆಯೋ, ಅಥವಾ ಈಗ ಥೈಲ್ಯಾಂಡ್ ಇಂದ ಹಿಡಿದು ಫಿಲಿಪೈನ್ಸ್ ಸುತ್ತಮುತ್ತಲು ತುಂಬಾ ರಾಷ್ಟ್ರಗಳಲ್ಲಿ ಬೌದ್ಧ ಸಂಪ್ರದಾಯವೇ ಇದೆ ಇವತ್ತು, ಆ ಭಾಗಕ್ಕೊಂದು ಸ್ವಲ್ಪ ತಾವು ಎಜುಕೇಟ್ ಮಾಡಬಹುದು. ಈ ಈಗ ಈ ಸುಮಾರು ಒಂದು ಎರಡನೇ ಶತಮಾನದಲ್ಲಿ ಇರ್ತಕ್ಕಂತ ಏನು ಒಂದು ಭಾಗ ವಿಭಾಗಗಳಿತ್ತಲ್ಲ, ಅವು ಭಗವಾನ್ ಬುದ್ಧರು ಏನು ಪಾಳಿ ಭಾಷೆಯಲ್ಲಿ ಹೇಳಿದ್ರು ಅದನ್ನ ನಾವ್ ಏನ್ ಪ್ರಿಸರ್ವ್ ಮಾಡ್ತೀವಿ ಅದನ್ನ ಥೇರವಾದ ಅಂತ ಹೇಳ್ತಾರೆ. ಇದು ನಮ್ಮ ಟ್ರೆಡಿಷನ್ ಏನಿದೆ ಥೇರವಾದ, ಅದು ಮೂಲ ಭಗವಾನ್ ಬುದ್ಧರು ಏನ್ ಹೇಳಿದಾರ ಅಷ್ಟಕ್ಕೆ ಅಲ್ಲಿಗೆ ಸೀಮಿತ, ಮತ್ತಿನ್ನ ನಾವ್ ಹೇಳೋದು ಬಿಡೋದದ್ದು ಅಂತ ಏನು ಇಲ್ಲ. ಸೊ ಅದು ಥೇರವಾದ ಆಗಿ ಉಳ್ಕೊಂಡು ಬಂದಿದೆ. ಅದು ಇಲ್ಲಿ ಬರ್ಮಾ ದೇಶ, ಥೈಲ್ಯಾಂಡ್, ಆಮೇಲೆ ಲಾವೋಸ್, ಕಾಂಬೋಡಿಯಾ, ಶ್ರೀಲಂಕಾ ಮತ್ತು ಮಲೇಷಿಯಾ, ಈ ಸಿಂಗಾಪುರ್, ಇಂಡೋನೇಷ್ಯಾ, ಈ ಕಡೆ ಇಷ್ಟೆಲ್ಲ ಕಡೆ ಹರಡ್ತು. ನಂತರ ಇದು ಮಹಾಯಾನ ಅಂತ ಬಂತು, ಆಮೇಲೆ ಹೀನಯಾನ ಅಂತ ಬಂತು. ಮಹಾಯಾನದಲ್ಲಿ ಮತ್ತು ಅನೇಕ ಪಂಗಡಗಳು, ವಜ್ರಯಾನ ಅದು ಇದು ಅಂತ ಬಂತು. ಏಳನೇ ಶತಮಾನಕ್ಕೆ ಹೀನಯಾನ ನಾಶ ಆಗಿ ಹೋಗ್ಬಿಡ್ತು. ಮಹಾಯಾನ ಮತ್ತು ಅದರ ಕೆಲವು ಪಂಗಡಗಳು ಉಳ್ಕೊಂಡ್ವು. ಅವು ಇವತ್ತಿಗೆ ಚೈನಾದಲ್ಲಿ, ಕೊರಿಯಾ, ಜಪಾನ್, ವಿಯೆಟ್ನಾಂ ಮತ್ತು ಅದರಲ್ಲಿ ವಜ್ರಯಾನ ಅಂತ ಒಂದು ಏನಿದೆ ಆ ಪಂಗಡ ಬಂದ್ಬಿಟ್ಟು ಮಂಗೋಲಿಯಾ, ಟಿಬೆಟ್, ಆಮೇಲೆ ನಮ್ಮ ಹಿಮಾಲಯ, ಭಾರತದಲ್ಲಿ ನಮ್ಮ ಈ ಲಡಾಖ್ ಇಂದ ಹಿಡಿದು ಅರುಣಾಚಲದವರೆಗೂ ಹಿಮಾಲಯ ಪ್ರಾಂತ್ಯದಲ್ಲಿ, ಮತ್ತು ರಷ್ಯಾದಲ್ಲಿ, ಇಲ್ಲಿ ಎಲ್ಲ ವಜ್ರಯಾನ ಉಳ್ಕೊಂಡಿದೆ. ಇವಾಗ ನಮ್ಮಲ್ಲಿ ಇರೋದು ಮೂರೇ ಉಳಿದಿರೋದು, ಒಂದು ಥೇರವಾದ, ಒಂದು ಮಹಾಯಾನ, ಒಂದು ವಜ್ರಯಾನ. ಈಗ ಜಾಗತಿಕವಾಗಿ ಟಿಬೆಟಿನ ಸಂಸ್ಕೃತಿ, ಅದರ ಅಲ್ಲಿದ್ದ ಕೆಲವು ಉಚ್ಚಾರಣೆ ಕ್ರಮ ಎಲ್ಲ ನಾನು ಕೇಳಿದೀನಿ, ದಲೈಲಾಮ ಅವರ ಸಭೆಗಳಲ್ಲಿ ಸಾಕಷ್ಟು ಅಟೆಂಡ್ ಮಾಡಿದ್ದೀನಿ. ಈಗ ದಲೈಲಾಮ ಅವ್ರನ್ನ ಒಂಥರ ವಿಶ್ವಗುರು ಅನ್ನುವ ದೃಷ್ಟಿಯಲ್ಲಿ ಮಾಧ್ಯಮಗಳಲ್ಲೂ ಇದೆಯಲ್ಲ ಉಲ್ಲೇಖ ಇದೆ, ಹೇಗೆ ಅದಕ್ಕೆ ಹೇಗೆ ಅನ್ಸುತ್ತೆ? ಹೆಚ್ಚಿನ ಜನ ಅದನ್ನ ಸ್ವೀಕಾರ ಮಾಡ್ತಾರ ಬೌದ್ಧ ಧರ್ಮಾವಲಂಬಿಗಳು? ಈಗ ಅವರು ಒಂದು ಮಹಾಯಾನದಲ್ಲಿ, ಇದು ವಜ್ರಯಾನದಲ್ಲಿ ಗೆಲುಕ್ಪ ಅಂತ ಅವ್ರದ್ದು ಒಂದು ಪಂಗಡ ಇದೆ, ಅದರ ಹೆಡ್ ಅವರು. ಇನ್ನು ಬೇರೆ ಬೇರೆ ಪಂಗಡಗಳಿಗೆ ಅವರು ಹೆಡ್ ಅಲ್ಲ. ಸೊ ಈ ಟಿಬೆಟನ್ಸ್ ಅಲ್ಲೇನೆ, ಆದ್ರೆ ಅವ್ರೀಗ ಅಲ್ಲಿಂದ ಯಾವಾಗ ಇಲ್ಲಿ ರೆಫ್ಯೂಜಿ ಆಗಿ ಬರ್ಬೇಕಾಯ್ತು, ಅವ್ರು ಒಂದು ಮುಂದಾಳತ್ವವನ್ನ ತೆಗೆದುಕೊಂಡಿರೋದ್ರಿಂದ ಅವರಿಗೆ ಆ ಪಂಗಡದ ಒಂದು ಧಾರ್ಮಿಕವಾಗಿ ಹೆಡ್ ಅಂತ ಗುರುತಿಸೋದಕ್ಕಿಂತ ಅವರು ಟಿಬೆಟನ್ ಇದರ ಹೆಡ್ ಅಂತ ಗುರುತಿಸ್ತಾರೆ. ಇನ್ನ ಇವಾಗ ನಮ್ಮ ಬೇರೆ ಬೇರೆ ದೇಶಗಳಲ್ಲಿ ಅವರನ್ನ ಈ ಅದೇ ಧಾರ್ಮಿಕ ಹೆಡ್ ಅಂತ ನಾವು ಗುರುತಿಸೋದಿಲ್ಲ. ಅವರು ಒಬ್ಬ ಶಾಂತಿ ದೂತರು, ಅವ್ರು ಮಾಡಿರೋ ಕೆಲಸ ಒಂದು ತುಂಬಾ ದೊಡ್ಡ ಕೆಲಸ, ಇಡೀ ಜಗತ್ತಿಗೆ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಿದ್ರು, ಶಾಂತಿಯ ಬಗ್ಗೆ ಹೇಳಿದ್ರು ಅಂತೇಳಿ ತುಂಬಾ ಗೌರವವನ್ನ ಎಲ್ಲರೂ ಕೊಡ್ತಾರ ಅವ್ರಿಗೆ. ಬೌದ್ಧ ಗುರುಕುಲದಲ್ಲಿ ಯಾವ ರೀತಿ ಅಧ್ಯಯನ ನಡೀತದೆ? ಯಾಕಂದ್ರೆ ಅಲ್ಲೂ ಕೂಡ ಗುರುಕುಲ ಇದೆ ಅಂತ ಕೇಳಿದೆ, ಬೆಂಗಳೂರಲ್ಲೂ ಕೂಡ ಗುರುಕುಲದ ರೀತಿ ನಡೀತದೆ ಅಂತ. ಅಲ್ಲಿ ಯಾವ ರೀತಿ ಅಧ್ಯಯನ ನಡೀತದೆ? ಇದನ್ನ ನಮ್ಮ ವಿಹಾರಗಳು ಇವೇ ಗುರುಕುಲಗಳು. ಈಗ ಇಲ್ಲಿ ನಮ್ಮಲ್ಲಿ ಏನು ಅಂತಂದ್ರೆ, ಚಿಕ್ಕ ಚಿಕ್ಕ ಮಕ್ಕಳು 7 ವರ್ಷದ ಮೇಲೆ ಯಾರಾದ್ರೂ ಸೇರ್ಬೋದು 7 ವರ್ಷದ ನಂತರ. ಮೊದಲು ಅಂದ್ರೆ ಹಂತಗಳಿದೆ, ಮೊಟ್ಟ ಮೊದಲಿಗೆ ಬಂದಾಗ ಬಿಳಿ ಬಟ್ಟೆನಲ್ಲಿ
ತಲೆ ಬೋಳಿಸ್ಕೊಂಡು ಒಂದ್ ವರ್ಷ ಎರಡು ವರ್ಷ ಇರಬೇಕು. ಆಮೇಲೆ ಅವರಿಗೆ ಅದು ಸರಿ ಅನಿಸಿ ಚೆನ್ನಾಗಿ ಅನಿಸಿದ್ರೆ ನೆಕ್ಸ್ಟ್ ದೀಕ್ಷೆ ಅನಗಾರಿಕಾ ದೀಕ್ಷೆ ಅಂತ ಕೊಡ್ತೀವಿ. ಅನಗಾರಿಕಾ ಅಂತಂದ್ರೆ ಅಗಾರ, ಅಗಾರ ಅಂದ್ರೆ ಮನೆ, ಮನೆಯನ್ನ ತೊರೆದವರು ಆ ರೀತಿ ಅನಗಾರಿಕಾ ದೀಕ್ಷೆ ಅಂತ ಕೊಡ್ತೀವಿ. ಅವಾಗ ಅವರಿಗೆ ಈ ಕಾವಿ ಬಟ್ಟೆ ಬರುತ್ತೆ, ಅದರಲ್ಲಿದ್ದು ಇಲ್ಲಿ ಪ್ರತಿದಿನ ಪೂಜೆ ಮಾಡಿ ಈ ಆಶ್ರಮ ವಿಹಾರವನ್ನ ನೋಡ್ಕೊಳ್ಳೋದು, ಇಲ್ಲಿ ಕ್ಲೀನ್ ಮಾಡೋದು, ಆಮೇಲೆ ಇಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂತ ಇವಾಗ ಏನು ಊಟದ ವ್ಯವಸ್ಥೆ ಆಯ್ತು ಅಥವಾ ಇಳ್ಕೊಳ್ಳೋ ವ್ಯವಸ್ಥೆ ಆಯ್ತು ಅದನ್ನೆಲ್ಲ ನೋಡ್ಕೊಳ್ಳೋದು, ಆ ಎಲ್ಲ ಕೆಲಸಗಳನ್ನು ಮಾಡ್ಬೇಕು. ಜೊತೆ ಜೊತೆಗೆ ಕೆಲವೊಂದು ಮೂಲ ಸೂತ್ರಗಳು ಇವೆ ಸಿಂಪಲ್ ಆಗಿ, ಅವುಗಳನ್ನ ಬೈಹಾರ್ಟ್ ಮಾಡ್ಬೇಕು. ಈ ಇದನ್ನ ಏನಂತೀವಿ ಇದನ್ನ ಈ ಮೆಮೊರೈಸೇಷನ್ ತುಂಬಾ ಮುಖ್ಯವಾಗಿರ್ತಕ್ಕಂತ ಪಾರ್ಟ್ ನಮ್ಮ ಇದರಲ್ಲಿ. ಈ ಸೂತ್ರಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಆ ಲೆವೆಲ್ ಅಲ್ಲಿ ಜಾಸ್ತಿ ಆ ಟ್ರೈನಿಂಗ್ ಇರುತ್ತೆ. ಅದೊಂದು ಎರಡು ಮೂರು ವರ್ಷ ಆದ್ಮೇಲೆ ಸಾಮಾನ್ಯರ ದೀಕ್ಷೆ ಅಂತ ಕೊಡ್ತೀವಿ. ಸಾಮಾನ್ಯರ ದೀಕ್ಷೆ ಇನ್ನು ಒಂದು ಹಂತ ಮುಂದೆ. ಈ ಎಲ್ಲ ಪ್ರತಿ ದೀಕ್ಷೆಯಲ್ಲಿ ನಿಯಮಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸ್ವಲ್ಪ ಕಠಿಣ ಅಥವಾ ಕಠೋರ ಅಂತ ಹೇಳಿ ಅಥವಾ ಸಾಧನೆಗೆ ಸುಗಮ ಅಂತ ಹೇಳಿ ಆ ತರ ಆಗಿ ತ್ರಿಪಿಟಕದ ಅಧ್ಯಯನ ಅವರು ಪ್ರಾರಂಭ ಮಾಡ್ತಾರೆ. ಅವಾಗ ಪಾಳಿ ಭಾಷೆ ಮೊದಲಿಂದಾನು ಇಂಟ್ರೊಡ್ಯೂಸ್ ಆಗಿರುತ್ತೆ, ಆದ್ರೆ ಸಿಸ್ಟಮ್ಯಾಟಿಕ್ ರೆಗ್ಯುಲರ್ ಸ್ಟಡಿ ಕಮಿಟ್ಮೆಂಟ್ ಆಗೋದು ಈ ಶ್ರಾಮಣ್ಯರ ದೀಕ್ಷೆ ತೆಗೆದುಕೊಂಡ ಮೇಲೆ ಪ್ರಾರಂಭ ಆಗುತ್ತೆ. ಅವರ ವಯಸ್ಸಿಗೆ ಅನುಸಾರವಾಗಿ ಅವ್ರು ಎಷ್ಟು ಬೇಗ ಕಲಿತಾರೆ, ಕೆಲವೊಂದು ಸಾರಿ ಅವರು 5 ವರ್ಷ 7 ವರ್ಷ 10 ವರ್ಷ ಆ ರೀತಿ ಇರ್ತಾರೆ. 20 ವರ್ಷ ವಯಸ್ಸು ಆದ್ಮೇಲೆ ಅವರು ಭಿಕ್ಷು ದೀಕ್ಷೆ ಪಡೀಲಿಕ್ಕೆ ಅರ್ಹರಾಗ್ತಾರೆ. ಸೊ ಆ ಭಿಕ್ಷು ದೀಕ್ಷೆಯನ್ನ 20 ವರ್ಷದ ಮೇಲಿನವ್ರಿಗೆ ಮಾತ್ರ ಕೊಡಲಾಗುತ್ತೆ. ಭಿಕ್ಷು ದೀಕ್ಷೆ ತೆಗೆದುಕೊಂಡ ಮೇಲೆ ಮತ್ತೆ 5 ವರ್ಷ ಎಲ್ಲಿ ತಗೊಂಡಿರ್ತಾರೋ ಅದೇ ಗುರುಗಳ ಕಡೆಗೆ ವಿಹಾರದಲ್ಲಿ ಇರಬೇಕು. 5 ವರ್ಷ ಆದ್ಮೇಲೆ ಅನುಮತಿ ಪಡೆದುಕೊಂಡು ತಾವು ಹೋಗಿ ಇಂಡಿಪೆಂಡೆಂಟ್ ಆಗಿ ವಿಹಾರ ಆಶ್ರಮ ಶುರು ಮಾಡಬಹುದು. ಆಮೇಲೆ 10 ವರ್ಷಗಳು ಭಿಕ್ಷು ಆಗಿ 10 ವರ್ಷ ಇದ್ರೆ ಅವರು ಮುಂದೆ ದೀಕ್ಷೆ ಕೊಡುವುದಕ್ಕೆ ಅರ್ಹರಾಗ್ತಾರೆ. ಈ ಶ್ರಾಮಣ್ಯರ ದೀಕ್ಷೆ ಅಣಗಾರಿಕಾ ದೀಕ್ಷೆ ಕೊಟ್ಟು ಗುರುಕುಲ ನಡೆಸ್ಲಿಕ್ಕೆ ಅವ್ರು ಅರ್ಹರಾಗ್ತಾರೆ. ಯಾರು ಬೇಕು ಅವ್ರು ನಡೆಸೋದಕ್ಕೆ ಆಗೋದಿಲ್ಲ, 10 ವರ್ಷ ಆಗಿರ್ಬೇಕು ಮಿನಿಮಮ್. ಸೊ ಇದು ನಮ್ಮ ವಿಹಾರದ ಇದು. ಇಲ್ಲಿ ಬೆಂಗಳೂರಲ್ಲಿ ಈಗ ನಮ್ಮಲ್ಲಿ 100 ಜನ ವಿದ್ಯಾರ್ಥಿಗಳಿದ್ದಾರೆ, 25 ಜನ ಭಿಕ್ಷುಗಳಿದ್ದಾರೆ, ಅಂದ್ರೆ ಶ್ರಾಮಣ್ಯರ ಅಣಗಾರಿಕರು 100 ಇದ್ದಾರೆ. ಸೊ ಈ ರೀತಿ 125 130 ಈ ಗುರುಕುಲ ನಮ್ದು ನಡೀತಾ ಇದೆ. ದಯಮಾಡಿ ಬನ್ನಿ, ತಾವೆಲ್ಲ ಬನ್ನಿ ಒಂದು ದಿನ, ಬಂದ್ ಬೆಳಿಗ್ಗೆ ಬನ್ನಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರಿ. ಈ ರೀತಿ ಚರ್ಚೆ ಆಮೇಲೆ ನೀವು ನೋಡ್ಬೋದು ನಮ್ಮ ಜೀವನ ಶೈಲಿ ಪದ್ಧತಿ. ಸೊ ಈ ರೀತಿ ಒಂದ್ಸ ನಿಮ್ಮ ಗುರುಕುಲಕ್ಕೂ ನಾವು ನಮ್ಮ ಭಿಕ್ಷು ಸಾಮರ್ಯನ್ನ ಕರ್ಕೊಂಡ್ ಬರ್ತೀವಿ. ಆ ರೀತಿ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡೋಣ, ಯಾಕಂದ್ರೆ ನಮ್ಮ ಭಾರತದ ಸಂಸ್ಕೃತಿ ಒಂದೇ, ನಮ್ಮ ರೂಟ್ಸ್ ಎಲ್ಲ ಒಂದೇ, ನಮ್ಮ ನಂಬಿಕೆಗಳು, ಕರ್ಮ, ಆಮೇಲೆ ಪುನರ್ಜನ್ಮ, ಒಳ್ಳೆಯದು ಕೆಟ್ಟದ್ದು, ಇದರಲ್ಲಿ ನಾವೆಲ್ಲ ನಂಬಿರೋರು. ಮನುಷ್ಯ ಜೀವನ, ದೇವತೆ ಜೀವನ ಅಂದ್ರೆ ಮನಸ್ಸಿನ ವಿವಿಧ ಹಂತಗಳಲ್ಲಿ ನಾವು ಸ್ವಲ್ಪ ಡೀಪ್ ಆಗಿ ಹೋದವರು, ಸಮಾಧಿ ಸ್ಥಿತಿಗಳಲ್ಲಿ ಅವುಗಳಲ್ಲಿ ಇದನ್ ಮಾಡಿದವರು. ಸೊ ಇವು ಅನೇಕ ಇವು ಎಲ್ಲ ಸಿಮಿಲರ್ ಆಗಿವೆ. ಇನ್ನು ದಾರ್ಶನಿಕವಾಗಿ ಅನೇಕ ಅನೇಕ ಗುರುಗಳು ಬಂದ್ರು, ಅನೇಕ ಇದರಲ್ಲಿ ಬೇರೆ ಬೇರೆ ಇದೆ, ಅದು ಆಯ್ತು. ಅರೆ ನಮ್ಮ ಭಾರತದ ಮೂಲ ಇದನ್ನ ನಾವು ಭಾರತ ಬಿಟ್ಟು ಇನ್ನು ಎಲ್ಲಿ ಉಳಿಸೋದಿಕ್ಕೆ ಇಲ್ಲ. ಇವಾಗ ಬೌದ್ಧ ಧರ್ಮ ಬೇರೆ ಬೇರೆ ದೇಶದಲ್ಲಿ ಹೋಗಿ ಪ್ರಚಾರ ಆಗಿ ಅಲ್ಲಿ ನೆಲೆಗೊಂಡಿದೆ, ಆದ್ರೆ ಇವತ್ತು ಅವರು ಅದನ್ನ ನಾವು ನೋಡೋದೆಲ್ಲಿ, ಭಾರತಕ್ಕೇನೆ, ಭಾರತದ ಕಡೆ ಕೈ ಮುಗಿತಾರೆ, ಓ ಭಗವಾನ್ ಬುದ್ಧರು ಹುಟ್ಟಿದ್ರು ಅಂತ. ಸೊ ಅದರಿಂದ ನಾವೆಲ್ಲ ಸೇರಿ ಇದನ್ನ ಚೆನ್ನಾಗಿ ಉಳಿಸ್ಬೇಕಾಗಿದೆ. ಸಣ್ಣ ಪ್ರಶ್ನೆ, ಈಗ ತಾವ್ ಹೇಳ್ದಾಗೆ ಎಲ್ಲವೂ ಭಾರತದ ಮೂಲ ಅಂತ ವಿಚಾರ ತುಂಬಾ ಪ್ರಸ್ತುತವಾದದ್ದು. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈಗ ಕೆಲವೊಬ್ರು ಬುದ್ಧಿಜೀವಿಗಳು ಅಥವಾ ವಿಚಾರವಂತರು ಇಂಥವರೆಲ್ಲ ಹಿಂದೂ ಧರ್ಮಕ್ಕೆ
ಪ್ರತಿಯಾಗಿ ಬೌದ್ಧ ಧರ್ಮವನ್ನು ನೋಡ್ತಾ ಇದ್ದಾರೆ ಮತ್ತು ಅಂಬೇಡ್ಕರ್ ತಮ್ಮ ಕೊನೆಯ ದಿನಗಳಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಅನ್ನುವಂತಹ ಒಂದು ತಂತಿಯನ್ನ ಇಟ್ಕೊಂಡು ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ಬೌದ್ಧ ಧರ್ಮ ಈ ರೀತಿ ನೋಡುವಂತಹ ಒಂದು ಚಿಂತನೆಗಳು ಮತ್ತು ಅದಕ್ಕೆ ಪ್ರತಿಯ ಅದಕ್ಕೆ ಪೂರಕವಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನು ನೋಡ್ತಾ ಇದ್ದೇವೆ. ಹಿಂದೂ ಬೌದ್ಧ ಮತ್ತು ಬಸವ ಇದೆಲ್ಲವನ್ನು ಸೇರಿಸಿ ಒಂದು ಸಮನ್ವಯ ಮಾಡುವಂತಹ ಕಾಲದಲ್ಲಿ ನಾವಿದ್ದೇವೆ. ಅದಕ್ಕೆ ಒಂದು ದೊಡ್ಡ ಹಂತದಲ್ಲಿ ಚಿಂತನೆಗಳು ಮತ್ತು ಕ್ರಿಯಾನ್ವಯ ಆಗುವಂತೆ ಏನು ಕಾರ್ಯಗಳನ್ನ ಹಮ್ಮಿಕೊಳ್ಬಹುದು ಅಂತ ಹೇಳಿ ತಮ್ಮಲ್ಲಿ ಸನ್ನಯ. ಈಗ ನೋಡಿ, ಭಗವಾನ್ ಬುದ್ಧರ ಕಾಲದಿಂದನು ಭಗವಾನ್ ಬುದ್ಧರು ಬೋಧನೆ ಮಾಡಿದಾಗ ಓ ನೀನ್ ಅದನ್ನ ಬಿಟ್ಟು ಬಿಟ್ಟು ಬಾ, ಇದನ್ನ ಮಾಡಿಬಿಟ್ಟು ಬಾ, ಹಾಗೆ ಹೀಗೆ ಅಂತ ಅದು ಎಂದೂ ಇರ್ಲೇ ಇದೆ. ಅವ್ರು ಶಾಂತಿ, ಮೈತ್ರಿ, ಕರುಣೆ, ಸಮನ್ವಯವನ್ನ ಹೇಳ್ಕೊಂಡು ಬಂದ್ರು. ಈಗಿನ ಕಾಲದಲ್ಲಿ ಈಗ ಡಾಕ್ಟರ್ ಅಂಬೇಡ್ಕರ್ ಅವರ ಇದನ್ನ ತೆಗೆದುಕೊಂಡಾಗ ಅವರು ಮುಸಲ್ಮಾನರು ಅವರನ್ನ ಕರೆದ್ರು, ಆದ್ರೆ ಹೋಗ್ಲಿಲ್ಲ. ಕ್ರಿಶ್ಚಿಯನ್ಸ್ ಕರೆದ್ರು, ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ಅವ್ರು ಒಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳ್ತಾರೆ, ಅದನ್ನ ಈ ಅನೇಕ ನೀವು ಹೇಳಿದ್ರಲ್ಲ ಬುದ್ಧಿಜೀವಿ ಅನ್ನುವಂಥವ್ರು ಅವರು ತಿಳಿದುಕೊಳ್ಳೋದಿಲ್ಲ. ಏನು ಅಂತಂದ್ರೆ, ಭಾರತದ ಸಂಸ್ಕೃತಿ, ಭಾರತದ ಆಚಾರ ವಿಚಾರ ಇವೆಲ್ಲವೂ ಬಹಳ ಮುಖ್ಯವಾಗಿರೋದನ್ನ ಅದನ್ನ ನಾನು ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಬೌದ್ಧ ಧರ್ಮವನ್ನು ಯಾಕೆ ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವ್ರು ಹೇಳಿದಾಗ ಅವರ ಮೂಲ ಇದನ್ನೇ ಹೇಳಿದ್ದೆ, ಇದು ಇಲ್ಲ ಅಂತಂದ್ರೆ ಇದು ಭಾರತದ ಸಂಸ್ಕೃತಿನೇ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಅವರು ಇದನ್ ಮಾಡಿದ್ರು. ಅವರು ಪ್ರಾಬ್ಲಮ್ ಬಂದಿದ್ದು ಜಾತಿ ಪದ್ಧತಿ, ಯಾಕಂದ್ರೆ ಅವ್ರ ಜೀವನ ಅದೆಲ್ಲ ನಿಮ್ಗೆ ಗೊತ್ತಿದೆ. ಆ ಒಂದು ವಿಷಯಕ್ಕೆ ಹೊರತಾಗಿ ಭಾರತದ ಒಂದು ಸಂಸ್ಕೃತಿ, ಜ್ಞಾನ ಇವುಗಳ ಬಗ್ಗೆ ಅವ್ರಿಗೆ ಯಾವ ಒಂದು ಇದಿರ್ಲಿಲ್ಲ. ಆದ್ರೆ ಇವತ್ತು ಜನ, ಕೆಲವೊಂದು ಜನ ಆ ರೀತಿ ಹೇಳ್ತಾ ಇದ್ದಾರೆ, ಆದ್ರೆ ಅದು ತಪ್ಪು. ಅದನ್ನ ನಾವು ಹೇಳ್ತಾನೆ ಇರ್ತೀವಿ ಜನಗಳಿಗೆ, ಆತರ ನೀವು ದ್ವೇಷ ಮಾಡಿ ವೀಕ್ ಆಗ್ತೀರಿ. ಇವತ್ತು ನಮ್ಮ ಭಾರತದ ಒಂದು ಸಮನ್ವಯ, ಭಾರತದಲ್ಲಿ ನಾವೆಲ್ಲರೂ ಸೇರಿ ಇರ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇಲ್ಲ ಅಂತಂದ್ರೆ ಇನ್ನೂ ಎಷ್ಟೊಂದು ಭಾಗ ವಿಭಾಗಗಳಾಗಿ ದೇಶ ಒಡೆದು ಹೋಗುತ್ತೆ. ದೇಶ ಒಡೆಯೋದಿರ್ಲಿ, ನಮ್ಮ ಇಡೀ ಸಮಾಜನೇ ಒಡೆದು ಹೋಗ್ಬಿಡುತ್ತೆ ಅಂತ ನಾವು ಜನಗಳಿಗೆ ಹೇಳ್ತೀವಿ. ಅಂತ ಜನ ನೀವು ಹೇಳ್ತಕ್ಕಂಥ ಜನ ನಮ್ಮ ಹತ್ರ ಅಂತ ಇದು ಬರೋದು ಇಲ್ಲ. ಯಾಕಂದ್ರೆ ನಮ್ಮ ಅವ್ರಿಗೆ ನಮ್ಮ ಇದು ಸೂಟು ಆಗಲ್ಲ. ಯಾಕೆ ನಾವು ಈ ಧ್ಯಾನ ಮಾಡ್ರಿ ಅಂತ ಹೇಳ್ತೀವಿ, ಧ್ಯಾನ ಮಾಡಿ ಅಂತ ಹೇಳಿದಾಗ ಅವ್ರಿಗೆ ಅದೆಲ್ಲ ಬೇಡ, ಮಾತಾಡ್ಬೇಕು, ಲೆಕ್ಚರ್ ಹೊಡಿಬೇಕು, ಜಗಳ ಮಾಡ್ಬೇಕು, ಮೈತ್ರಿಯಿಂದ ಇರಿ ಅಂತ ಹೇಳ್ತೀವಿ. ಇಲ್ಲ, ಅವ್ರಿಗೆ ಹೀಗೆ ಹೇಳ್ಬೇಕು, ಅವ್ರಿಗೆ ಹಾಗೆ ಹೇಳ್ಬೇಕು ಅಂತ. ಸೊ ಇದು ಒಂದು ರಿಯಾಕ್ಷನ್. ಇದು ಆಕ್ಚುಲಿ ಆಕ್ಷನ್ ರಿಯಾಕ್ಷನ್ ಅಂತ ಎರಡಿದೆ. ಆಕ್ಷನ್ ಅಂತಂದ್ರೆ ಏನು ಸರಿಯಾದದ್ದು, ವಾಟ್ ಈಸ್ ರೈಟ್, ಅದನ್ನು ಮಾಡುವುದು ಆಕ್ಷನ್. ರಿಯಾಕ್ಷನ್ ಅಂತಂದ್ರೆ ಇನ್ಯಾರ್ದೋ ಒಂದು ಆಕ್ಷನ್ಗೆ ಪ್ರತಿಕಾರವಾಗಿ ಮಾಡುವುದು, ಅದು ರಿಯಾಕ್ಷನ್. ನಾವು ರಿಯಾಕ್ಷನ್ ಮಾಡಬೇಡಿ, ಆಕ್ಷನ್ ಮಾಡಿ ಅಂತ ನಾವು ಹೇಳೋದು. ಸೊ ಆದ್ರಿಂದ ಇಲ್ಲಿ ನಮ್ಮ ಬೋಧನೆಗಳಲ್ಲಿ, ನಮ್ಮ ಪಾಲನೆಯಲ್ಲಿ ಸಿನ್ಸಿಯರ್ ಆಗಿ ನಾವು ಬುದ್ಧ ಧರ್ಮವನ್ನ ಪಾಲನೆ ಮಾಡಿದಾಗ ಎಲ್ಲರನ್ನು ಒಳಗೊಳ್ಳೇಬೇಕಾಗತ್ತೆ. ಆದ್ರಿಂದ ನಾವು ಎಲ್ಲರನ್ನು ಆಹ್ವಾನಿಸ್ತೀವಿ. ಎಲ್ಲರೂ ಇದಾರೆ ಇಲ್ಲಿ ನಮ್ಮ ವಿಹಾರಕ್ಕಂತೂ, ಎಲ್ಲರೂ ಬರ್ತಾರೆ, ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಇಂದ ಹಿಡಿದು ಕ್ರಿಶ್ಚಿಯನ್ಸ್ ಇಂದ ಹಿಡಿದು. ಯಾಕಂದ್ರೆ ಈ ಧ್ಯಾನ ಮೆಡಿಟೇಷನ್ ಕೋರ್ಸಸ್ ಎಲ್ಲ ಮಾಡ್ತೀವಿ, ಎಲ್ಲರಿಗೂ ಬೇಕದು ಮನಸ್ಸಿನ ಶಾಂತಿ. ಸೊ ಆದ್ದರಿಂದ ಇದನ್ನ ನಾವು ಜನಗಳಿಗೆ ಹೇಳ್ತಾ ಹೋಗ್ಬೇಕು, ಪ್ರಚಾರ ಮಾಡಬೇಕು. ಆಮೇಲೆ ಈ ಆ ರೀತಿ ಹೇಳುವವರಿಗೆ ಏನು ಕಾರಣ, ಏನು ಇದು ಅಂತ ಹೇಳಿ ಎಲ್ಲಾರನ್ನು ಕೂಡಿಸಿ ಕರೆಸಿ ಒಂದು ಸೆಮಿನಾರ್ಗಳಾಯ್ತು ಅಥವಾ ಚರ್ಚಾ ಕೂಟಗಳನ್ನ, ಅಂದ್ರೆ ಸ್ಮಾಲ್ ಗ್ರೂಪ್ಸ್ ಬಟ್ ಡೀಪ್ ಡಿಸ್ಕಷನ್ ಮಾಡಿದ್ರೆ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಇದನ್ ಮಾಡ್ಲಿಕ್ಕೂ ಸಾಧ್ಯ ಆಗತ್ತೆ ಅಂತ ಅನ್ಸುತ್ತೆ ಅಂತ ನನ್ನ ಭಾವನೆ.
धन्यवाद श्रीयुत आनंद भिक्कु अवरु तुम्बा सुंदरवागी सौहार्दयुतवागी हार्दवागी तुम्बा नमगे अर्थवागुव रीतियल्लि सरळवागी बुद्धन जीवन मत्तु अवर चिंतनेयन्न भगवान बुद्धर चिंतनेयन्न सुंदरवागी निरूपिसिदारे मुख्यवागी नाल्कु आरि सत्यगळन्न दुःख दुःख कारण दुःखद अंत्य मत्तु अदर मार्ग ಈ ಆರ್ಯ ಸತ್ಯಗಳನ್ನು ಕೊಟ್ಟಿದ್ದಾರೆ. ಪಂಚ ಶೀಲಗಳ ಬಗ್ಗೆ ಉಪದೇಶ ಮಾಡಿದ್ದಾರೆ, ಇದನ್ನ ಹೇಳಿದ್ರು. 84,000 ಧರ್ಮ ಸ್ಕಂಧಗಳನ್ನು ಬೋಧಿಸಿದ್ದಾರೆ ಅಂತ ತಿಳಿಸಿದ್ರು. ಮತ್ತು ಬೌದ್ಧರ ಆಚರಣೆಗಳ ಬಗ್ಗೆ, ಪೂಜೆ ಉಪೋಸಿತ ದಿನ ಇತ್ಯಾದಿ ಆಚರಣೆಗಳ ಬಗ್ಗೆ ಕೂಡ ತುಂಬಾ ಸುಂದರವಾಗಿ ತಿಳಿಸಿದ್ರು. ಹೀಗೆ ಒಟ್ಟು ಅನೇಕ ಹೊಸ ವಿಷಯಗಳನ್ನ ನಮ್ಗೆ ತಿಳಿಸಿಕೊಟ್ಟಂತಹ ಶ್ರೀಯುತ ಆನಂದ ಭಿಕ್ಕು ಅವರಿಗೆ ವೇದ ವಿಜ್ಞಾನ ಗುರುಕುಲ ಮತ್ತು ವೇದ ವಿಜ್ಞಾನ ಶೋಧ ಸಂಸ್ಥಾನದ ಪರವಾಗಿ ಅನಂತ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಇವತ್ತು ಕೆಲವು ಪರಂಪರೆಯಲ್ಲಿ ವ್ಯಾಸ ಪೂರ್ಣಿಮೆ ಅಂತಾನು ಆಚರಿಸ್ತಾರೆ ಅಂತ ಆರಂಭದಲ್ಲಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನ ಆಡಬೇಕಾಗಿ ಶೋಧ ಸಂಸ್ಥಾನದ ಅಧ್ಯಕ್ಷರಾದಂತಹ ರಾಮಚಂದ್ರ ಭಟ್ಟರಲ್ಲಿ ಕೇಳ್ಕೊಳ್ತೇನೆ. प्रमादो ब्रह्मनिष्ठायां न कर्तव्यः कदाचन प्रमादो मृत्युरित्याह भगवान् ब्रह्मणस्सुतः अप्पमादो अमतपदं पमादो मच्छुनोपदम् ಈ ಎರಡು ವಾಕ್ಯಗಳು ನನಗೆ ಈಗ ನೆನಪಿಗೆ ಬರ್ತವೆ. ಮೊದಲು ಹೇಳಿದ್ದು ಭಾರತೀಯ ಜ್ಞಾನ ಪರಂಪರೆಯ ವ್ಯಾಸಧಾರೆ, ಅದು ಸಂಸ್ಕೃತ ಭಾಷೆಯಲ್ಲಿದೆ. ವ್ಯಾಸರು ಅಂತಂದ್ರೆ ಬಾದರಾಯಣರು ಅಂತ, ಅದು ಪ್ರಾಧಾನ್ಯನ ವ್ಯಾಪದೇಶ. ವ್ಯಾಸ ಎಂಬುದು ಒಂದು ಪರಂಪರೆ, ಅದರ ಮೂಲ ಪ್ರವರ್ತನೆ ಸೃಷ್ಟಿಯ ಆರಂಭದಲ್ಲಿ ಮರೀಚ್ಯಾದಿಗಳಿಂದ, ಮರೀಚಿ ಕಶ್ಯಪ ವಸಿಷ್ಠ ಇತ್ಯಾದಿಗಳಿಂದ. ಹಾಗಾಗಿ ಆ ಪರಂಪರೆಯನ್ನ ಇವತ್ತು ನಾವು ವ್ಯಾಸ ಜಯಂತಿಯ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋಣ. ವ್ಯಾಸ ಜಯಂತಿಯ ಆಚರಣೆ ಭಾರತೀಯ ಜ್ಞಾನ ಧಾರೆ ಅವಿಚ್ಛಿನ್ನವಾಗಿ ಇವತ್ತಿನವರೆಗೂ ಹರಿದು ಬಂದಿದೆ. ಅದೇ ವ್ಯಾಸ ವೈಯಾಸಿಕ ಪರಂಪರಾ ಜ್ಞಾನ ಧಾರ. ಹಾಗೇನೆ ಸಾಕ್ಷಾತ್ಕಾರದ ಮಾರ್ಗ, ಅದು ಕೂಡ ಇವತ್ತಿನವರೆಗೂ ಸೃಷ್ಟಿ ಆರಂಭದಿಂದ ಹರಿದು ಬಂದಿದೆ. ಭಾಷೆ ಕೂಡ ಬೇರೆ ಅಲ್ಲ, ಭಾವ ಅಂತೂ ಪೂರ್ಣವಾಗಿ ಒಂದೇ. ಈ ಎರಡು ವಾಕ್ಯ ತೆಗೆದುಕೊಂಡ್ರೆ ನೋಡಿ, ಸನತ್ ಕುಮಾರರು ಏನ್ ಹೇಳ್ತಾರೆ, ಪ್ರಮಾದವನ್ನು ಮಾಡಿದರೆ ಅದು ಮೃತ್ಯು, ಪ್ರಮಾದವನ್ನು ಮೀರಿ ಪ್ರಮೋದದಲ್ಲಿ ಬದುಕಿದಾಗ ಅದೇ ಅಮೃತ. ಹಾಗೇನೆ ಬೌದ್ಧ ಪರಂಪರೆಯ ಈ ಸುಂದರವಾದ ವಾಕ್ಯ ಹೇಗಿದೆ ನೋಡಿ, ಪ್ರಮಾದ ಎಂಬುದು ಮೃತ್ಯುವಿಗೆ ದಾರಿ ಮಾಡಿಕೊಡುತ್ತೆ, ಮುಚ್ಚುನೂಪದ. ಆದರೆ ಅಪ್ರಮಾದ ತಪ್ಪದೆ ಜೀವನದಲ್ಲಿ, ಈಗ ತಾನೇ ಆನಂದ ಬಂತಿ ಅವರು ಹೇಳಿದ ಹಾಗೆ ಶೀಲದಲ್ಲಿ ಸಮಾಧಿಯಲ್ಲಿ ಪ್ರಜ್ಞೆಯಲ್ಲಿ ಆ ಪಾವಿತ್ರ್ಯ ಉಳಿಸಿಕೊಂಡಾಗ ನಾವು ಜೀವನದಲ್ಲಿ ಪ್ರಮಾದ ತಪ್ಪು ಮಾಡೋದಿಲ್ಲ, ಅಪ್ರಮಾದ ಎಂಬ ಅಮೃತ ಸ್ಥಿತಿಯನ್ನು ಕಾಪಾಡಿಕೊಳ್ತೇವೆ. ಹೀಗಾಗಿ ಇವತ್ತು ಇದೊಂದು ರೀತಿಯಲ್ಲಿ ಸಮಾಗಮ, ಸುಂದರ ಸಮಾಗಮ, ಸಂಸ್ಕೃತ ಸಂಸ್ಕೃತಿ ಸಮಾಗಮ, ಸಂಸ್ಕೃತ ಪಾಲಿ ಪ್ರಾಕೃತ ಸಮಾಗಮ. ಒಟ್ಟಾರೆ ಮಾನವ ಜೀವನದ ನಾವು ಅಮೃತ ಪದಕ್ಕಾಗಿ ಈ ಎಲ್ಲ ಪರಂಪರೆಗಳನ್ನೆಲ್ಲ ಜೋಡಿಸ್ಕೊಂಡು ಮುನ್ನಡೆಯುವಂತಹ ಘಟ್ಟ ಬಂದಿದೆ. ಮುಂದೆ ಈಗೇನು ರಾಗ ಭೋಗದ ಕಾಲವನ್ನು ಮೀರಿ ಯೋಗ ಯಾಗದ ಹೊಸ ನವೋದಯ ಆಗತ್ತೆ ಅಂತ ನಾವು ನಂಬಿದವರು ಗುರುಕುಲದವರು. ಹಾಗಾಗಿ ಇವತ್ತು ವ್ಯಾಸರ ಸ್ಮರಣೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಪ್ರಮಾದು ಮೃತ್ಯುರೀತ್ಯ ಭಗವಾನ್ ಬ್ರಹ್ಮಣ ಸುತಃ ಸನತ್ ಕುಮಾರ ಸನತ್ ಸುಜಾತರಾದರು ಅವರೇ ನಿಜವಾದ ವ್ಯಾಸ
परंपर मोदल प्रवर्तकरु स्मरिसिकोळ्ळुत्ता बादरायणरवरेगे व्यास परंपरेयन्नु नेनेसिकोळ्ळोण आ संदर्भद ओंदु औचित्यवन्नु कूड ओंदु वैल्यू एडिशन रूपदल्लि इवत्तिन दिनक्के जोडिसिकोंडाग इन्नु औचित्यपूर्ण इरुत्तदे सामरस्य ಹದವಾಗಿ ಬೆಸ್ಕೊಳ್ತದೆ ಅಂತ ನನ್ನ ಭಾವನೆ ಅದನ್ನ ನಾನು ವಿನಮ್ರವಾಗಿ ನಿವೇದಿಸಿಕೊಂಡು ನನ್ನ ವಾಣಿಗೆ ಮಂಗಳವನ್ನು ಹಾಡ್ತೇನೆ ಆನಂದ ಬಂತೆ ಅವರು ಇಂತಹ ಶಾಶ್ವತ ಸುಂದರ ಸಮನ್ವಯ ಸೂತ್ರವನ್ನು ನೀವು ನಮಗೆ ಸಂದೇಶವಾಗಿ ಕೊಟ್ಟಿದ್ದೀರಿ ನಮ್ಮ ಇಡೀ ಗುರುಕುಲ ಪ್ರಕಲ್ಪ ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಕಲ್ಪ ಆಗಿದೆ ತಾವು ನಮ್ಮ ಜೊತೆಗೆ ಇದ್ದೀರಿ ಹಾಗಾಗಿ ಪರಸ್ಪರವಾಗಿ ವಿನಿಮಯಗಳು ಗುರುಕುಲಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಚಿಂತನೆ ನಡೆಯುವಂತಹ ಸಂದರ್ಭ ಆದಷ್ಟು ಬೇಗ ಒದಗಿ ಬರಲಿ ಅಂತ ನಾನು ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಳ್ತೇನೆ ಓಂ ಸ್ವಸ್ತಿ ಸಾಧು 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 ಧನ್ಯವಾದಗಳು ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮ ಮುಕ್ತವಾಗ್ತದೆ ಈ ಪಕ್ಷದ ಸಮಾರೋಪ 26ನೇ ತಾರೀಕು 9 ಗಂಟೆಗೆ ಇದೆ ಆವತ್ತು ಪುನಃ ಎಲ್ಲರೂ ಕೂಡ ಸೇರೋಣ ಈಗ ಶಾಂತಿ ಮಂತ್ರ ಓಂ ಸರ್ವೇ ಭವಂತು ಸುಖಿನಃ सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः